ನಾವ್ ಅನ್ಕೋತೀವಿ ಅರ್ಥ ಇಲ್ಲದೆ ಇರೋದು ಅನರ್ಥ ಅಂತ. ಆದ್ರೆ ನಮ್ಮ ನಿರ್ದೇಶಕರು ರಮೇಶ್ ಕೃಷ್ಣ ಅವ್ರು ಹೇಳೋ ಪ್ರಕಾರ ಅನರ್ಥ ಅಂತ ಹೇಳಿದ್ರೆ ಒಂದು ಸರ್ ಅಲ್ಲಿ ಒಳಗೆ ಬರಬಹುದಾ? ಎಸಿ ಆನ್ ಆಗಲ್ಲ. ಒಂದು ಅಪಾಯ ಅನ್ನೋದು ಇವರ ಮಾತು. ಪೋಷಕರೇ ಎಚ್ಚರ, ಅನರ್ಥ ಸಂಭವಿಸುವ ಮುಂಚೆ ಜಾಗರೂಕರಾಗಿರಿ ಅನ್ನುವಂತಹ ಒಂದು ಸಂದೇಶವನ್ನ ಈ ಸಿನಿಮಾ ಮುಖೇನ ಹೊತ್ತರ್ತಿದ್ದಾರೆ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅನ್ನೋದನ್ನ ಹೊರತುಪಡಿಸಿ ಸಿನಿಮಾ ಬಗ್ಗೆ ಯಾವುದೇ ಅಂಶಗಳನ್ನ ನನಗೆ ಹೇಳಿಲ್ಲ, ಯಾಕಂದ್ರೆ ಡೈರೆಕ್ಟರ್ ಅದನ್ನ ತಿಳಿಸ್ಕೊಡ್ತಾರೆ. ಇನ್ನು ರಮೇಶ್ ಕೃಷ್ಣ ಅವರ ಪರಿಚಯ ಇಲ್ಲಿರುವಂತಹ ಮಾಧ್ಯಮದವರಿಗೆ ಗೊತ್ತಿರುತ್ತೆ, ಯಾಕಂತ ಹೇಳಿದ್ರೆ ಅವರು ಕಿರುತೆರೆಯಿಂದ ಬಂದಿರುವವರು, ನೀನಾಸಂನಲ್ಲಿ ಡಿಪ್ಲೊಮಾನ ಮುಗಿಸಿದ್ದಾರೆ. ಜೊತೆಗೆ ಹಿರಿಯ ನಿರ್ದೇಶಕರಾಗಿ ಬಂತಹ ರಾಜವರ್ಧನ್, ಎಚ್ ಎನ್ ಶಂಕರ್, ನಂಜುಂಡ, ಪಿ ಎನ್ ಚಂದ್ರರಾವ್, ಹಾಗೇನೆ ಮಣಿಶಂಕರ್ ಸರ್ ಜೊತೆಗೆ ಕೆಲಸನ ಮಾಡಿದ್ದಾರೆ. ಅದಾದ್ಮೇಲೆ ಜನನಿ ಅನ್ನುವಂತಹ ಮೆಗಾ ಧಾರಾವಾಹಿಯನ್ನ 60 ಕಂತನ ನಿರ್ದೇಶನ ಮಾಡಿದ್ದಾರೆ. ಈ ಮೂಲಕ ಇವರು ಸ್ವತಂತ್ರ ನಿರ್ದೇಶಕರಾಗಿ ಹೊರಹೊಮ್ಮುತ್ತಾರೆ. ಅರ್ಧ ಸತ್ಯ ಇದು ದೂರದರ್ಶನದಲ್ಲಿ ಮೂಡಿ ಬಂದಂತಹ 410 ಕಂತಗಳ ಧಾರಾವಾಹಿಯನ್ನು ಕೂಡ ಇವರೇ ನಿರ್ದೇಶನ ಮಾಡಿರ್ತಾರೆ. ಈ ಧಾರಾವಾಹಿಗೆ ಪ್ರಮುಖವಾಗಿ ಆರ್ಯಭಟ ಪ್ರಶಸ್ತಿ ಕೂಡ ಲಭಿಸಿದೆ. ಇದಾದ ನಂತರ ಗುಪ್ತಗಾಮಿನಿಯ ಪೈಲಟ್ ಎಪಿಸೋಡ್ಸ್ ಆಗಿರಬಹುದು, ಪ್ರೀತಿ ಇಲ್ಲದ ಮೇಲೆಯ 25 ಎಪಿಸೋಡ್ಸ್ ಅನ್ನ ಇವರು ನಿರ್ದೇಶನ ಮಾಡ್ತಾರೆ. ಅದಾದ್ಮೇಲೆ ಗೋಕುಲದಲ್ಲಿ ಸೀತೆ, ಲಕ್ಷ್ಮಿ, ಶಿವ ಹೀಗೆ ಸಾಲು ಸಾಲು ಧಾರಾವಾಹಿಗಳಲ್ಲಿ ಕಾಣಿಸ್ಕೊಳ್ತಾರೆ. ಇದು ನಿರ್ದೇಶಕರ ಪರಿಚಯ. ಮೆಲ್ಲುಸಿನ ಸವಿಗಾನ ಅನ್ನುವಂತಹ ಒಂದು ಚಿತ್ರವನ್ನು ಕೂಡ ಈ ಹಿಂದೆ ನಿರ್ದೇಶನ ಮಾಡಿದ್ದಾರೆ. ನಿರ್ಮಾಪಕರು ಬಂದು ಶ್ರೀಧರ್ ಎನ್ ಸಿ ಹೊಸಮನೆಯವರು. ಮೊದಲಿಂದಲೂ ಕೂಡ ಇವರಿಗೆ ಸಿನಿಮಾ ಅಂದ್ರೆ ವಿಶೇಷ ಪ್ರೀತಿ. ಇವರ ಮಗ ತೇಜಸ್ ಗೌಡ ಅವರು ಕೂಡ ತಂದೆಯ ರೀತಿಯೇ ಅಪ್ಪ ಮಗ ಇಬ್ರು ಯಾವುದೇ ಸಿನಿಮಾ ಆದ್ರೂ ರಿಲೀಸ್ ಆದ್ರೂ ಕೂಡ ಥಿಯೇಟರ್ ಹೋಗಿ ನೋಡ್ತಾರಂತೆ. ಮೂಲತಃ ಇವರು ಕೈಗಾರಿಕಾ ಉದ್ಯಮಿ, ಈಗ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡ್ತಿದ್ದಾರೆ. ತೇಜಸ್ ಸಿನಿ ಕ್ರಿಯೇಷನ್ಸ್ 2007 ಬ್ಯಾನರ್ ರಿಜಿಸ್ಟರ್ ಮಾಡಿದ್ದಾರೆ. 2004 ಜೋಲಾಲಿ ಅನ್ನುವಂತಹ ಒಂದು ಆಡಿಯೋ ಆಲ್ಬಮ್ ಕೂಡ ಹೊರತಂದಿದ್ದಾರೆ. ಈಗ ಪೂರ್ಣ ಪ್ರಮಾಣದ ನಿರ್ಮಾಪಕರಾಗಿ ಹೊರಹೊಮ್ಮುತ್ತಿದ್ದಾರೆ. ಈ ಚಿತ್ರದ ಸಹ ನಿರ್ಮಾಪಕರು ಬಂದು ಅಂಜಲಾ ಅವರು. ಚಿತ್ರದ ನಾಯಕ ವಿಶಾಲ್ ಮಣ್ಣೂರ್ ಅವರು, ನಾಯಕಿ ನಮ್ಮ ಜೊತೆಗಿದ್ದಾರೆ ವಿಹಾನಿ. ಹಾಗೇನೆ ಚಿತ್ರದಲ್ಲಿ ವಿಜಯ್ ಕುಮಾರ್ ಅವರು, ರಕ್ಷಿತ್, ಗಣೇಶ್, ಪ್ರಸನ್ನ ಅವರು ಪ್ರಮುಖ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿತ್ರದ ಹಾಡುಗಳು ಮ್ಯೂಸಿಕ್ ಬಜಾರ್ ಯೂಟ್ಯೂಬ್ ಚಾನಲ್ ಇರುತ್ತೆ. ಜೊತೆಗೆ ಚಿತ್ರದ ಟೀಸರ್ ಬಂದು A2 ಮ್ಯೂಸಿಕ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇರುತ್ತೆ. ಇದರ ಜೊತೆಗೆ ಚಿತ್ರವನ್ನ ರಿಲೀಸ್ ಮಾಡ್ತಿರೋದು ಅಕ್ಷರ ಫಿಲ್ಮ್ಸ್ ನ ರಮೇಶ್ ಅವರು. ಚಿತ್ರದ ಟೀಸರ್ ಬಿಡುಗಡೆ ಆಗೋದಕ್ಕಿಂತ ಮುಂಚಿತವಾಗಿ ನಿರ್ದೇಶಕರು ಏನೋ ಒಂದು ಪೀಠಿಕೆ ಇಂಟ್ರೊಡಕ್ಷನ್ ಮಾತನಾಡ್ತಾರಂತೆ. ಸೊ ಅವ್ರ ಮಾತನ್ನ ಕೇಳೋಣ, ಅದಾದ ನಂತರ ಟೀಸರ್ ನೋಡೋಣ. ಸರ್ ಪ್ಲೀಸ್. ಎಲ್ಲರೂ ನಮ್ಮ ಆತ್ಮೀಯ ಗೆಳೆಯರು, ನಮ್ಮ ಸರ್ಸ್ ಎಲ್ಲ ಬಂದಿದ್ದಾರೆ, ಶ್ರೀನಿವಾಸ್ ಸರ್, ಪ್ರತಾಪ್ ಸರ್ ಎಲ್ಲರೂ ಬಂದಿದ್ದಾರೆ, ಪಾಂಡು ಅವರು, ಅವರ ಅಳಿಯ ಎಲ್ಲರೂ ಬಂದಿದ್ದಾರೆ, ಎಲ್ಲರಿಗೂ ವೆಲ್ಕಮ್ ಸರ್. ಇವತ್ತು ನಾವು ನಮ್ಮ ಮೂರ್ತಿ ಸರ್ ಎಲ್ಲರೂ ಬಂದಿದ್ದಾರೆ. ನಾವು ಬೇರೆ ಯಾರು ಗಣ್ಯ ವ್ಯಕ್ತಿಗಳನ್ನ ಅಥವಾ ಮುಖ್ಯ ಅತಿಥಿಗಳನ್ನ ಕರೀಲಿಲ್ಲ, ಯಾಕೆಂದ್ರೆ ಇದು ಪ್ರೆಸ್ ಮೀಟ್. ಪ್ರೆಸ್ ಮೀಟ್ ಅಲ್ಲಿ ಪ್ರೆಸ್ನವರೇ ನಮಗೆ ಮುಖ್ಯ ಅತಿಥಿಗಳು, ಹಾಗಾಗಿ ಅವರನ್ನೇ ನಾವು ಮುಖ್ಯ ಅತಿಥಿಗಳನ್ನಾಗಿ ಮಾಡಿಕೊಂಡಿರೋದ್ರಿಂದ ಅವರನ್ನೇ ನಾವು ಇಲ್ಲಿ ಮುಖ್ಯ ಅತಿಥಿಗಳಂತ ಟ್ರೀಟ್ ಮಾಡ್ತಾ ಇರೋದ್ರಿಂದ ಈಗ ನಮ್ಮ ಟೀಸರ್ ಬಿಡುಗಡೆ ಕಾರ್ಯಕ್ರಮ ಇದೆ. ಆ ಟೀಸರ್ನ ಬಿಡುಗಡೆ ಮಾಡಬೇಕಾಗಿರೋದು ಬೇರೆ ಯಾರ್ಯಾರನ್ನೋ ನಾವು ಕರೆದು ಮಾಡೋದಕ್ಕಿಂತ ನಮ್ಮ ಮುಖ್ಯ ಅತಿಥಿಗಳೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಟಿವಿ ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನಿಮ್ಮಲ್ಲೇ ಯಾರಾದರೂ ತಾವುಗಳೇ ಯಾರಾದರೂ ಒಬ್ರು ಡಿಸೈಡ್ ಮಾಡಿ ಅವರೇ ಮುಂದೆ ಬಂದು ದಯವಿಟ್ಟು ನಮಗೆ ಟೀಸರ್ನ ಬಿಡುಗಡೆ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಚೆಕ್ ಅಂತ ತಾವೇ ಯಾರೋ ಒಬ್ಬರನ್ನ ನಿರ್ಧಾರ ಮಾಡಿ ಕಳಿಸ್ಬೇಕು ಅಂತ ನಾನು ನಿಮ್ಮನ್ನು ಇದು ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಪಾಯಿಂಟ್ ಮಾಡಿ ಕರೆದ್ರೆ ಚೆನ್ನಾಗಿರೋದಿಲ್ಲ. ಓಕೆ ಓಕೆ ಸರ್, ಬನ್ನಿ ಸರ್, ಸರ್ ಬಂದ್ಬಿಡಿ ಸರ್. ಲಿರಿಕಲ್ ಬನ್ನಿ ಶೂಟ್ ಮಾಡಿ. ಅನರ್ಥ ಮೂವಿ ದ ಲಿರಿಕಲ್ ಆಡಿಯೋ ಲಿರಿಕಲ್ ವಿಡಿಯೋ ಲಾಂಚ್ ಆಗಲಿ, ಆಲ್ ದ ಬೆಸ್ಟ್. ತುಂಬಾ ವರ್ಷದಿಂದ ನಾನು ಸಿನಿಮಾ ರಂಗದಲ್ಲಿ ಇದ್ದೆ, ಬಟ್ ಏನು ಸಾಧನೆ ಮಾಡಕ್ ಆಗಿಲ್ಲ. ಸೊ 2007 ನಾನು ಏನೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡೋಣ ಅಂತ ರಿಜಿಸ್ಟರ್ ಮಾಡ್ಕೊಂಡೆ. ನಾನು ಅವತ್ತು ನಾನು ಮಾಡ್ಲಿಕ್ಕೆ ಆಗಿಲ್ಲ, ಅವತ್ತಿಂದ ಇದುವರೆಗೂ ಮಾಡ್ಲಿಕ್ಕೆ ಆಗಿಲ್ಲ. ಸೊ 2023 ನಮ್ಮ ಸ್ನೇಹಿತರು, ಒಂದು 30 ವರ್ಷದ ಸ್ನೇಹಿತರು ರಮೇಶ್ ಕೃಷ್ಣ ಅವರು,
ಅವರೊಂದು ಸದಭಿರುಚಿಯ ಒಂದು ಚಿತ್ರ ಅಂದ್ರೆ ಎಲ್ಲ ಒಂದು ಮಕ್ಕಳಿಗೆ ಒಂದು ಯುವ ಜನಾಂಗಕ್ಕೆ ಮತ್ತು ಪೇರೆಂಟ್ಸ್ಗೆ ಮೇಜರ್ ಆಗಿ ಪೇರೆಂಟ್ಸ್ಗೆ ಇದು ಅವ್ರಿಗೆ ಒಂದು ಅವೇರ್ನೆಸ್ ಕೊಡುವಂತ ಒಂದು ಚಿತ್ರ ಇದು. ಅದರದ್ದು ಏನು ಮುಂದೆ ರಿಲೀಸ್ ಆಗುತ್ತೆ ಅದನ್ನ ನೋಡಿ ಅಟ್ಲೀಸ್ಟ್ ಎಲ್ಲರೂ ನಮ್ಗೆ ಒಂದು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊಳ್ತೀನಿ. ನಾನು ಇಂಡಸ್ಟ್ರಿಯಲಿಸ್ಟ್, ನಾನು ಪ್ಲಾಸ್ಟಿಕ್ ಇಂಡಸ್ಟ್ರಿ ಇದೆ ನಂದು. ನಾನು ಒಂದು 1998 ಇಂದನೂ ಅದು ಮಾಡ್ತಾ ಇದ್ದೀನಿ. 2007 ಮುಂಚೆ ನಾನು ಆಕ್ಚುಲಿ 1992 ನಲ್ಲಿ ನಾನು ಫಿಲ್ಮ್ ಲ್ಯಾಂಡ್ ನಾನು ಆಕ್ಟಿಂಗ್ ಮಾಡಬೇಕು ಅಂತ ಬಂದಿದ್ದು. ನಾನು ಆಕ್ಟ್ ಮಾಡಬೇಕು, ಒಂದು ಆರ್ಟಿಸ್ಟ್ ಆಗಬೇಕು ಅಂತ ಬಂದೆ. ಅದಾಗಿಲ್ಲ, ಇದ್ರಲ್ಲಿ ನಾನು ಮಾಡ್ಲಿಲ್ಲ. ಅಲ್ಲ, ಪಾತ್ರ ಮಾಡೋಕ್ಕೋಸ್ಕರ ನಾನು ಪ್ರೊಡ್ಯೂಸರ್ ಆಗಿಲ್ಲ, ಬಟ್ ಮೊದಲು ಮಾಡ್ಬೇಕು ಅನ್ಕೊಂಡಿದ್ದೆ. ಬೇರೆ ಯಾರಾದ್ರೂ ನನ್ಗೆ ಇದು ಪ್ರೋತ್ಸಾಹ ಇದು ಕೊಟ್ಟಿದ್ರೆ ನಾನು ಮಾಡ್ತಾ ಇದ್ದೆ. ನಾನೇ ಪ್ರೊಡ್ಯೂಸ್ ಮಾಡ್ಬಿಟ್ಟು ನಾನೇ ಆಕ್ಟಿಂಗ್ ಮಾಡೋದು ಅದು ಸಮಂಜಸ ಅಲ್ಲ ಅನ್ಸುತ್ತೆ ನನಗೆ. ಸೊ ಅದಕ್ಕೆ ಒಂದು ಹೊಸ ಇವರ ಮುಖಗಳಿಗೆ ನಾನು ಚಾನ್ಸ್ ಕೊಟ್ಟಿದ್ದೀನಿ. ಸರ್, 99% ಟಚ್ ಆಗ್ಬೇಕು ಅಂತ ಮಾಡಿರೋದು ನಾವು ನೋಡೋಣ. ಯಾಕಂದ್ರೆ 100% ಇನ್ಕ್ಲೂಡಿಂಗ್ ಮೀ, ನನಗೆ ಯಾಕಂದ್ರೆ ನನಗೆ ಟಚ್ ಆಗಿರೋದ್ರಿಂದ ನಾನು ಬೇರೆಯವ್ರಿಗೆ ಅಟ್ಲೀಸ್ಟ್ ಇದಾಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಅಲ್ಲ, ಹೇಳ್ಬೇಕು ಅಂದ್ರೆ ಹೇಳ್ತೀರಿ, ಬಟ್ ಫಿಲಿಮ್ ನಾನು ದುಡ್ಡು ಕಳ್ಕೊಳ್ಬೇಕಾಗುತ್ತೆ. ಅಲ್ಲ, ಈಗಾಗಲೇ ಅನರ್ಥಗಳು ಸಂಭವಿಸ್ತಾ ಇದಾವೆ. ಅನರ್ಥಗಳು ಹೇಗೆ ಸಂಭವಿಸ್ತವೆ ಅಂತ ಹೇಳಿ. ಅನರ್ಥ ಸಂಭವಿಸೋದನ್ನ ನಮ್ಮ ಡೈರೆಕ್ಟ್ ಹೇಳ್ತಾರೆ ಸರ್, ಯಾಕಂದ್ರೆ ಅವ್ರ ಕಾನ್ಸೆಪ್ಟ್, ನಾವೇನಿತ್ತು ಪ್ರೊಡ್ಯೂಸ್ ಮಾಡಿದ್ರು. ಪ್ರಶ್ನೆ ಇದೆಯಾ ಸರ್ ನಿರ್ಮಾಪಕರಿಗೆ? ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಶ್ರೀಧರ್ ಸರ್, ಧನ್ಯವಾದಗಳು. ಮುಂಚೆ ಒಂದು ಪ್ರಶ್ನೆ, 10 or 15 ಪೋಸ್ಟ್ ಇರುತ್ತೆ ಅಂತ, ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಗೋಸ್ಕರ ನಾನು ಮಾತಾಡ್ತಾ ಇರೋದು ಈ ಮಾತು. 10 or 15 ಪೋಸ್ಟ್ ಇರುತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತಿರುತ್ತೆ, 15 ಪೋಸ್ಟ್ ಖಾಲಿ ಇರ್ಬೋದು ಅಂತ. ಆದ್ರೂ ಕೂಡ 1,000 or 1,500 ಬಂದು ಎಕ್ಸಾಮ್ನ ಬರೀತಾರೆ, ಕಷ್ಟಪಟ್ಟು ಎಕ್ಸಾಮ್ ಬರೀತಾರೆ. ಎಲ್ರಿಗೂ ಗೊತ್ತಿರುತ್ತೆ, ಎಕ್ಸಾಮ್ ಬರೆಯೋರ್ಗೆಲ್ಲ ಗೊತ್ತಿರುತ್ತೆ 10 or 15 ಪೋಸ್ಟ್ ಇರೋದು ಅಂತ. ಆದ್ರೂ ಆ 15 ನಾನು ಒಬ್ಬ ಅಂತ ಎಲ್ಲರೂ ಅನ್ಕೋತಾ ಇರ್ತಾರೆ. ಎಲ್ಲರೂ 15 ನಾನು ನಂದು ಹಾಗೆ ಆಗುತ್ತೆ, ಸಖತ್ತಾಗಿ ಬರ್ದಿದ್ದೀನಿ, ನಂದಾಗೆ ಆಗತ್ತೆ ಅಂತ ಎಲ್ಲರೂ ಅನ್ಕೋತಾರೆ. ಅದೇ ರೀತಿನೂ ಇವತ್ತಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹಾಗಾಗಿದೆ ಸರ್. ಕೆಲವೇ ಚಿತ್ರಗಳು ಮಾತ್ರನೇ ಜನ ತಗೊಳ್ತಾ ಇದಾರೆ, ಮಿಕ್ಕಿದಕ್ಕೆ ಜನ ಥಿಯೇಟರ್ಗೆ ಬರ್ತಾನೆ ಇಲ್ಲ. ಯಾಕೆ ಅನ್ನೋದು ಗೊತ್ತಿಲ್ಲ. ನಾವು ನೋಡಿ ಆ ಪರಿಸ್ಥಿತಿನಲ್ಲಿ ಆ 15 ನಾವು ಒಬ್ರು ಆಗ್ತೀವಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಈ ಚಿತ್ರನ ನಾನು ಪ್ರೊಡ್ಯೂಸರ್ಗೆಲ್ಲ ಫಸ್ಟ್ ಅಲ್ಲೇ ಹೇಳಿದ್ದೀನಿ, ಏನು ಇದೊಂದು ಕಲಿಕೆಗೆ ಅವಕಾಶ ಅಷ್ಟೇ ಇದು ಅನ್ಬಿಟ್ಟು. ಯಾಕಂದ್ರೆ ಬಿಸ್ನೆಸ್ ಅನ್ನೋದು ತುಂಬಾ ಕಷ್ಟ ಇದೆ. ಸಿನಿಮಾ ಮಾಡೋದು ನಾವು ಕಷ್ಟಪಟ್ಟು ಹೋರಾಟ ಮಾಡಿ ನಮ್ಗೆ ನಮ್ಮ ಪ್ರತಿಭೆನ ತೋರಿಸ್ಕೊಡ್ಬೇಕು ಅಂತ ನಾಯಕರಾಗ್ಲಿ ನಾಯಕಿಯರಾಗ್ಲಿ ಎಲ್ಲರೂ ನಾವೆಲ್ಲ ಕಷ್ಟಪಟ್ಟು ಮಾಡ್ತೀವಿ. ಬಟ್ ಅದನ್ನ ರಿಲೀಸ್ ಮಾಡೋದಿದೆಯಲ್ಲ ಸರ್ ಇವತ್ತು, ಅದು ತುಂಬಾನೇ ಕಷ್ಟವಾದ ಕೆಲಸ ಆಗ್ಬಿಟ್ಟಿದೆ. ಎಸ್ಪೆಷಲಿ ಏನಂದ್ರೆ ರಿಲೀಸನ್ನು ನಮ್ಮ ರಮೇಶ್ ಅಂತ ಒಬ್ಬ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಾಗ ನಾವು 100% ಮಾಡ್ಬೋದು. ಮೇಡಮ್, ಅವ್ರನ್ನು ಒಂದು ಚೇರ್ ರಮೇಶ್ ಅವರು ವೇದಿಕೆಗೆ ಬರ್ಬೇಕು, ದಯವಿಟ್ಟು ಬನ್ನಿ, ಪ್ಲೀಸ್ ಬನ್ನಿ. ಸೊ ನಾವು ಏನು ಮಾಡಿ ಸಿನಿಮಾನು ರಿಲೀಸ್ ಮಾಡ್ಬೋದು ಸರ್. ನಮ್ಮ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರು ಕೂಡ ಸಿನಿಮಾನ ನೋಡೋದಕ್ಕೆ ಯಾರು ಬರ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿನಲ್ಲಿ 15 ನಾವು ಒಬ್ರು ಅನ್ಕೊಂಡು ಈ ಚಿತ್ರನ ನಾವು ಮಾಡಿದ್ದೀವಿ ಸರ್. ಇನ್ನೊಂದು ನನ್ನ ಇದು ಏನಂದ್ರೆ, ನಾವೆಲ್ಲ ಚಿತ್ರರಂಗದ ವೈಭವದ ದಿನಗಳನ್ನ ನೋಡಿರೋರು, ನಾವೆಲ್ಲ ಹುಡುಗರಲ್ಲ, ಈಗಿನ ಹುಡುಗರೆಲ್ಲ ಆ ವೈಭವ ಗೊತ್ತಿಲ್ಲ, ಯಾವುದೋ ಒಂದೊಂದು ಸಿನಿಮಾ ನೋಡಿರ್ತಾರೆ. ನಾವೆಲ್ಲ ಏನಂದ್ರೆ
ಚಿಕ್ಕ ವಯಸ್ಸಿಂದ ಸಿನಿಮಾನೇ ಹುಚ್ಚು. ಸಿನಿಮಾ ಅಂದ್ರೆ ಆ ಥಿಯೇಟ್ರು, ಆ ಗೋಜುಲು, ಆ ಇದು, ಆ ಸದ್ದು ಗದ್ದಲ, ಅದನ್ನ ಎಂಜಾಯ್ ಮಾಡಿಕೊಂಡು ನಾವೆಲ್ಲ ಸಿನಿಮಾಗಳು ನೋಡ್ಕೊಂಡು ಬಂದಿರೋದು. ಸೊ ಇವತ್ತು ಆ ಪರಿಸ್ಥಿತಿ ಕನ್ನಡ ಚಿತ್ರರಂಗದಲ್ಲಿ ಎಲ್ಲಿನೂ ಕಾಣಿಸ್ತಾ ಇಲ್ಲ ಸರ್. ನಾನು ಎಲ್ಲೋ ಒಂದ್ ಕಡೆ ಇದನ್ನ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಕನ್ನಡ ಚಿತ್ರರಂಗದ ದಿಗ್ಗಜರೆಲ್ಲ ಖಂಡಿತವಾಗ್ಲೂ ಒಂದಾಗ್ತಾರೆ ಅಂತ ಒಂದು ನಂಬಿಕೆ ನನಗಿದೆ. ಒಂದಾಗಿ ಇದಕ್ಕೇನೋ ಒಂದು ಕರೆಕ್ಟ್ ಸೊಲ್ಯೂಷನ್ ನ ಕಂಡುಕೊಂಡು ಮತ್ತೆ ಜನಗಳು ಥಿಯೇಟರ್ನ ಹತ್ರ ಮುಖ ಮಾಡುವಂತೆ ನಮ್ಮ ಎಲ್ಲ ಕನ್ನಡ ಚಿತ್ರರಂಗದ ದಿಗ್ಗಜರು ಮಾಡ್ತಾರೆ ಅನ್ನೋ ಒಂದು ಭರವಸೆ ನಂಬಿಕೆ ನಾವೆಲ್ಲರೂ ಇಟ್ಕೊಂಡಿದ್ದೀವಿ ಸರ್. ಯಾಕಂದ್ರೆ ಇವತ್ತು ಆ ಒಂದು ಕೆಲಸ ಶೀಘ್ರದಲ್ಲಿ ಆಗ್ಬೇಕು. ಯಾಕಂದ್ರೆ ಕಂಟೆಂಟ್ ಚೆನ್ನಾಗಿರ್ಬೋದು, ಇನ್ನೂ ಚೆನ್ನಾಗಿ ಇವಾಗ ನಾನು ಹೇಳ್ದಂಗೆ ನಂದು ಕಂಟೆಂಟ್ ಚೆನ್ನಾಗಿದ್ರೂ 15 ಒಬ್ಬ ಅಷ್ಟೇ. ನಾನು ಎಲ್ಲೂ ಯಾರ ಹತ್ರನು ಬಂದ್ಬಿಟ್ಟು ಏ ಸರ್ ನನ್ನ ಸಿನಿಮಾ ಹಂಗ್ ಸರ್ ಹಿಂಗ್ ಸರ್ ಅವೆಲ್ಲ ಮಾತಾಡೋದಕ್ಕೆ ಆಗ್ತಾನೆ ಇಲ್ಲ ಪರಿಸ್ಥಿತಿ. ಎಸ್ಪೆಷಲಿ ನಾವೆಲ್ಲ ಚಿಕ್ಕ ಸಿನಿಮಾಗಳನ್ನ ಮಾಡ್ತಾ ಇದ್ವಿ, ಅಂದ್ರೆ ದೊಡ್ಡ ಸ್ಕೇಲ್ ಅಲ್ಲಿ ದೊಡ್ಡ ಸ್ಟಾರ್ನ ಇಟ್ಕೊಂಡು ನಾವು ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಮ್ಮಂತ ಅವ್ರಿಗೆ, ಸೊ ಎಲ್ಲ ದಿಗ್ಗಜರು ಸೇರಿ ಇದಕ್ಕೆ ಒಂದು ಕರೆಕ್ಟ್ ಸೊಲ್ಯೂಷನ್ ಕಂಡು ಇಟ್ಕೋತಾನೆ ಅನ್ನೋ ಒಂದು ಭರವಸೆ ನಂಬಿಕೆ ಖಂಡಿತವಾಗ್ಲೂ ನಾವು ಇಟ್ಕೊಂಡಿದ್ದೀವಿ ಸರ್. ಈಗ ಅನರ್ಥ ಚಿತ್ರದ ಬಗ್ಗೆ ಮಾತಾಡ್ತೀನಿ ಸರ್. ಇದು ಪುಸ್ತಕಗಳು ಓದೋರು ಪೀಠಿಕೆ ಇದ್ದೇ ಇರುತ್ತೆ, ಪುಸ್ತಕ ಓದೋರಿಗೆಲ್ಲ ಗೊತ್ತಿರುತ್ತೆ ಅದು ಪೀಠಿಕೆ ಆದ್ಮೇಲೆ ಮೇನ್ ಸಬ್ಜೆಕ್ಟ್ ಬರ್ತೀವಿ ಅನ್ನೋದು. ಒಂದು ಅನರ್ಥ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಸೊ ಈಗಿನ ಚಿತ್ರರಂಗದ ಪರಿಸ್ಥಿತಿ ನಾನು ಹೇಳಿದ್ನಲ್ಲ ಆ ರೀತಿ ಎಲ್ಲೋ ಒಂದ್ ಕಡೆ ನಾನೊಂದು ದೊಡ್ಡ ಸಿನಿಮಾ ಮಾಡಿಬಿಟ್ಟು ಸರ್ ಇವನ್ ಒಂದು ಬೋಂಡಾ ವ್ಯಾಪಾರ ಮಾಡೋರು ಕೂಡ ಅವ್ನು ವ್ಯಾಪಾರ ಮಾಡೋದು ಗೊತ್ತಿಲ್ಲದೆ ಇದ್ರೆ ಅದನ್ನ ಮಾರ್ಕೆಟಿಂಗ್ ಮಾಡಕ್ ಗೊತ್ತಿಲ್ಲದೆ ಇದ್ರೆ 100% ಅವ್ನು ಸೋಲ್ತಾನೆ. ಒಂದು ಬೋಂಡಾ ವ್ಯಾಪಾರಿ ಕೂಡ ಅವನು ಮುಚ್ಕೊಂಡು ಹೋಗ್ಬೇಕು. ಎಷ್ಟೋ ಜನ ನಾನು ನೋಡಿದ್ದೀನಿ. ಅಂಥದ್ದು ಸಿನಿಮಾ ಸರ್ ಇದು. ಯಾರ್ಯಾರೋ ಏನೇನೋ ಬಂದ್ಬಿಟ್ಟು ಇಲ್ಲಿ ಮಾಡ್ಬಿಡೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ. ಸಿನಿಮಾ ಅನ್ನೋದು ಅದು ಒಂದು ದೊಡ್ಡ ಮಾಧ್ಯಮ, ದೊಡ್ಡ ಇಂಡಸ್ಟ್ರಿ ಸಿನಿಮಾ ಅನ್ನೋದು. ಯಾಕಂದ್ರೆ ಸಿನಿಮಾ ಅನ್ನೋದು ನಮ್ಮ ರಕ್ತದಲ್ಲೇ ಹರಿತಾ ಇರೋದ್ರಿಂದ ಹೇಳ್ತಾರೆ ಮಾತಿದು. ಸೊ ಸಿನಿಮಾ ಅನ್ನೋದು ಒಂದು ದೊಡ್ಡ ಇಂಡಸ್ಟ್ರಿ. ಅದನ್ನ ಗೊತ್ತಿಲ್ದಿರಾ ನಾವೆಲ್ಲ ಒಂದ್ ಕಡೆ 1 ಕೋಟಿ ಅಲ್ಲ 5 ಕೋಟಿ ಅಲ್ಲ 10 ಕೋಟಿ ಸಿನಿಮಾ ಮಾಡಿದ್ರು ಕೂಡ ಅದರ ಹೇಗೆ ಅದನ್ನ ರಿಲೀಸ್ ಮಾಡಬೇಕು, ಹೇಗೆ ಜನ ಬರ್ತಾರೆ, ಯಾವ ರೀತಿ ಕಂಟೆಂಟ್ ತಗೊಳ್ತಾರೆ, ಇದು ಗೊತ್ತಿಲ್ಲದೆ ಇದ್ರೆ ಖಂಡಿತವಾಗ್ಲೂ ನಾವು ಸೋತ್ ಬಿಡ್ತೀವಿ. ಇದನ್ನ ನಾನು ಫಸ್ಟ್ ಶ್ರೀಧರ್ ಹೇಳಿದೆ. ಶ್ರೀಧರ್ ಇಸ್ ಮೈ ಕ್ಲೋಸ್ ಫ್ರೆಂಡ್. ಮೊದಲಿಂದ ಗೊತ್ತಿದ್ರಿಂದ ಶ್ರೀಧರ್ ದುಡ್ಡು ಬರುತ್ತೋ ಇಲ್ವೋ, ದುಡ್ಡು ಬರೋದು ಬಿಡೋದು ನಾನು ಬಂದ್ಬಿಟ್ಟು. ಯಾಕಂದ್ರೆ ದುಡ್ಡು ಬರುತ್ತೆ ಅಂತ ಹೇಳೋರ್ಗೆ ಚೆಕ್ ಅಂತ ಅವಕಾಶ ಸಿಗತ್ತೆ. ಯಾರೋ ಒಬ್ಬ ಡೈರೆಕ್ಟರ್ ಬಂದ ಸರ್ ನೋಡಿ ಸರ್ ಸಿನಿಮಾ ಮಾಡೋ ಸರ್ KGF ತರ ಆಗತ್ತೆ, ನಮ್ಮ ರಕ್ಷಿಸ ಕಾಂತಾರ ಸಿನಿಮಾ ಆಗ್ಬಿಡುತ್ತೆ ಸರ್ ಅಂತ ಹೇಳ್ಬಿಟ್ಟು ಆಗೋಗುತ್ತೆ ಸರ್ ಒಂದು ಎಣಿಸ್ಕೋಬಹುದು. ಇವ್ರೆಲ್ಲ ಒಂದ್ ಕಡೆ ಹೌದೇನಪ್ಪ ಅಂದ್ಬಿಟ್ಟು ಮನೇಲಿ ಜಾಗ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ ದುಡ್ಡು ತುಂಬಿಕೊಳ್ಳಕ್ಕೆ. ಸೊ ಅಂತ ಒಂದು ಡೈರೆಕ್ಟರ್ ನಾನಲ್ಲ. ಸೊ ನಾನು ಎಲ್ಲೋ ಒಂದ್ ಕಡೆ ಈ ತರ ಒಂದು ಸಿನಿಮಾ ಮಾಡೋದಕ್ಕೆ ಹೊರಟಾಗ ಸಿದರ್ ಇದರಲ್ಲಿ ಫಸ್ಟ್ ಕಲಿಬೇಕು ನೀವು ಏನು ಬಿಸ್ನೆಸ್ ಕಲಿಬೇಕು. ಹಾಗಾಗಿ ಅದಕ್ಕೆ ಒಪ್ಕೊಳ್ತೀನಿ ಅಂದ್ರೆ ನಾವು ಸಿನಿಮಾ ಮಾಡೋಣ ಸಿದರ್ ಅಂತ. ಹೇ ಡೆಫಿನೆಟ್ಲಿ ಸರ್ ಖಂಡಿತ ನಾನು ದುಡ್ಡು ಬರುತ್ತೆ ಅನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಬರುತ್ತೆ ಅನ್ನೋದು. ಸೊ ಅದ್ರ ಮಧ್ಯೆ ನಾನು ಏನಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ ಒಂದ್ ಸಿನಿಮಾ ಮಾಡೋಣ, ನೀವು ಹೇಳ್ದಂಗೆ ಕಲಿಯೋಣ. ಸೊ ಇದರಲ್ಲಿ ನಮ್ಗೆ ಕರೆಕ್ಟ್ ಪಾಠ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಬಂದಿರೋದು. ಆ ಸಮಯದಲ್ಲಿ ನಾನು ಯಾಕಂದ್ರೆ ತುಂಬಾ ಸಿನಿಮಾ ವಾಚರ್ಸ್ ಸರ್ ನಾವು, ನಮ್ಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತೇ ಇರಲ್ಲ. ಯಾವಾಗ್ಲೂ ಸಿನಿಮಾ ನೋಡ್ತಾ ಇರೋದು ಅದು ಇದು ಸಿನಿಮಾಗೆ ಸಂಬಂಧಪಟ್ಟಿದ್ದೇನೆ ಮಾಡೋದ್ರಿಂದ ಎಲ್ಲ ಸಿನಿಮಾಗಳು ಬರ್ತಾ ಇದೆ ಸರ್. ಈಗ ನಾವು ಎಲ್ಲ ಲ್ಯಾಂಗ್ವೇಜ್ ಸಿನಿಮಾನು ನೋಡುವಂತವ್ರು. ನನ್ನ ಸಿನಿಮಾ ಏನಾದ್ರೂ ಒಂದು ಚೂರು ನಾನು ಡಿಫ್ರೆಂಟ್ ಆಗಿ ಹೇಳ್ಬೇಕು, ಒಂದು ಚೂರು ಡಿಫ್ರೆಂಟ್ ಅಷ್ಟೇ. ಅದೇ ಹೀರೋ ಇರ್ತಾನೆ, ಅದೇ ಹೀರೋಯಿನ್ ಇರ್ತಾಳೆ, ಅದೇ ದ್ವೇಷ ಇರುತ್ತೆ, ಅದೇ ವಿಲನ್ಸ್ ಇರ್ತಾರೆ, ಅದೇ ಮರಡರ್ಗಳು, ಅದೇ ಏನು ನಾವೇನು ಸಾಂಗ್. ಇವಾಗ ಸಾಂಗ್ ಹಾಕ್ದೆ ಸಾಂಗ್ ಸರ್ ತುಂಬಾ ಚೆನ್ನಾಗಿದೆ ಒನ್ಸ್ ಮೋರ್ ಅಂತ ಹೇಳಿದ್ರು. ಒನ್ಸ್ ಮೋರ್ ಕೇಳ್ಬೋದು ಅಂದ್ರು ಅವರು ಸೀನಿಯರ್ ಎಡಿಟರು ಸರ್ ಅಂತವ್ರು ಬಯಲ್ಲ ಆ ಮಾತು ನಾನು ಕೇಳಿದಾಗ ಐ ಎಮ್ ವೆರಿ ಹ್ಯಾಪಿ. ಯಾಕಂದ್ರೆ ನನ್ನ ಮೆಲ್ಲುಸುರೆ ಸವಿಗನ ಸಿನಿಮಾನ ನೋಡ್ಬಿಟ್ಟು ಸರ್ ನನ್ಗೆ ಒಳ್ಳೆ ರಿವ್ಯೂ ಕೊಟ್ಟಿದ್ರು. ಯಾಕಂದ್ರೆ ಅದೊಂದು ನನ್ನ ಸದುಭಿರುಚಿ ಚಿತ್ರ ಮಾಡಿದ್ದೆ ಆಗ. ಸೊ ಒಂದು ಏನಾದ್ರೂ ಒಂದು ಚಿಕ್ಕ ಡಿಫ್ರೆಂಟ್ ಆಗಿರುವಂತ ಒಂದು ಇದನ್ನ ಹೇಳಬೇಕು ಅಂತ. ನಿರ್ಧಾರ ಮಾಡಿಕೊಂಡೆ ಸರ್ ಆಗ ಹುಟ್ಟಿದ್ದೆ ಅನರ್ಥ ಚಿತ್ರ. ಅನರ್ಥ ಚಿತ್ರನ ನಾನು ಒಂದು ರೇಂಜ್ಗೆ ಅನ್ಕೊಂಡಿದ್ದೆ ಅಷ್ಟ್ರಲ್ಲಿ ಮಾಡೋಣ ಯಾಕಂದ್ರೆ ಕಲಿಯೋದು ಅಂತ. ಈ ಶ್ರೀಧರ್ ಸ್ವಲ್ಪ ಇವ್ರಿಗೆ ಸಿನಿಮಾ ಹುಚ್ಚು, ಇವ್ರಿಗೆ ಸಿನಿಮಾಗಳು ನೋಡೋದ್ರಲ್ಲಿ ಏನಂದ್ರೆ ಸರ್ ಯಾರೋ ಹೇಳಿದಾರೆ ಇವ್ರಿಗೆ 3 ಫೈಟ್ ಬೇಕೇ ಬೇಕು ಸರ್. ಫಸ್ಟ್ ಸರ್ ನಿಮ್ಗೆ ಗೊತ್ತಿಲ್ಲ ಸರ್ OTT ಹೋಗ್ಬೇಕು ಅಂದ್ರೆ 3 ಫೈಟ್ ಬೇಕು ಸರ್ ಅಂದ್ರೆ. ಆಮೇಲೆ ಆಲೋಚನೆ ಮಾಡಿದ್ರೆ ಸಿದ್ಧಾರ್ಥ ನಾನು ಆ ತರ ಅನ್ಕೊಂಡಿರ್ಲಿಲ್ಲ. ಸರಿ ಸಿದ್ಧಾರ್ಥ ಹಾಗಾದ್ರೆ
ಅದಕ್ಕೆ ಆಪ್ಟ್ ಆಗುತ್ತೆ ಅಂದ್ರೆ ಮಾತ್ರ ಆಲೋಚನೆ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ಕಡೆಗೆ ಅದಕ್ಕೆ ಕರೆಕ್ಟ್ ಪ್ಲೇಸ್ಮೆಂಟ್ ಗಳನ್ನ ಹುಡುಕೊಂಡು ಒಂದು ಕಥೆನ ಶುರು ಮಾಡಿದೆ. ಒಂದು 3 ಫೈಟ್ ಇಟ್ಕೊಂಡು ಎಲ್ಲ ನನಗೆ ಏನ್ ಬೇಕೋ ಅದನ್ನ ಒದಗಿಸ್ಕೊಟ್ರು, ಅದನ್ನೆಲ್ಲ ಮಾಡಿಕೊಂಡು ಸಿನಿಮಾನ ಮಾಡ್ತದೆ. ಇದ್ರ ಜೊತೆನಲ್ಲಿ ಜೆ ಅಂಜಲ ಅಂತ ನಮ್ಮ ಸಹ ನಿರ್ಮಾಪಕರು, ಅವ್ರ ಮಕ್ಕಳು ಇವರಿಬ್ಬರು, ಜೈ ಕೀರ್ತಿ ಮತ್ತು ಜೈ ಕನ್ನಿಕಾ ಅಂತ. ಸೊ ಅವರು ನಮ್ಮ ಕತೆ ಹೇಳಿದಾಗ ಶ್ರೀಧರ್ಗೂ ನನಗೂ ಅವರು ಇಷ್ಟಪಟ್ಟು ಆಯ್ತು ನಾವು ಒಂದು ಶೇರ್ನ ಕೊಡ್ತೀವಿ ನೀವು ಮಾಡಿ ಅಂತ ಅವರು ನಮ್ಗೆ ಹೇಳಿದ್ದಾರೆ. ಯಾಕಂದ್ರೆ ಅದನ್ನ ನಾನು ಮರಿಬಾರ್ದು. ಇದರಿಂದ ನಮ್ಮ ಭಯ ಒಬ್ರು ಇದ್ದಾರೆ, ಅವರ ಸಹಕಾರದಿಂದ ಅವರ ಸಹಕಾರ ನನ್ಗೆ ಯಾವತ್ತು ಇದೆ, ನಾನು ಇಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ. ಸೊ ಒಂದು ಏನನ್ನೋ ಒಂದು ಡಿಫ್ರೆಂಟ್ ಪಾಯಿಂಟ್ ಆಲೋಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಥೆನಲ್ಲಿ ಪೇರೆಂಟ್ಸ್ಗೂ ಗೊತ್ತಾಗ್ಬೇಕು ಹುಡುಗರಿಗೆ. ಮತ್ತೆ ನಾನೇನ್ ಗೊತ್ತಾ, ಇಲ್ಲೊಂದ್ ಕಡೆ ಪ್ರೀಚ್ ಮಾಡಿದ್ರೆ ಇವತ್ತು ಯಾವ ಹುಡುಗರು ಕೇಳೋದಿಲ್ಲ ಸರ್, ಯಾರಿಗೂ ಪ್ರೀಚ್ ಬೇಕಾಗಿಲ್ಲ. ಬದೇ ಈವನ್ ನನ್ನ ಮಗನೇ ಕೇಳೋದಿಲ್ಲ, ತುಂಬಾ ಹೇಳ್ತೀಯಪ್ಪ ಅನ್ಬಿಡ್ತಾನೆ. ಸೊ ಅವಾಗ ಪ್ರೀಚ್ ಇಲ್ದಿರ ಜನಕ್ಕೆ ಈ ಸಂದೇಶನ ಹೇಗ್ ಮುಟ್ಟಿಸೋದು ಅಂತ ಒಂದು ಆಲೋಚನೆ ಬಂತು ಸರ್. ಅವಾಗ ಆಲೋಚನೆ ಮಾಡ್ತಾ ಹೋದಾಗ ಒಂದೊಂದೇ ಪಾತ್ರ, ಆಕೃತಿ ಅನ್ನೋ ಒಂದು ಪಾತ್ರ ಫಸ್ಟ್ ಸೃಷ್ಟಿ ಆಯ್ತು. ಆಕೃತಿನ ಇಟ್ಕೊಂಡು ನಾನು ಹೇಗ್ ಕತೆ ಹೇಳ್ಬೋದು ಅಂದಾಗ ಅದಕ್ಕೆ ನನಗೆ ಅವಕಾಶ ಅಂತ ಮತ್ತೊಂದು ಪಾತ್ರ ಸೃಷ್ಟಿ ಆಯ್ತು. ಈ ಅವಕಾಶ ಮತ್ತೆ ಆಕೃತಿ ಅನ್ನೋ ಒಂದು ಎರಡು ಪಾತ್ರ ಬಿಗಿನಿಂಗ್ ಅಲ್ಲಿ ಅವರಿಬ್ರು ಲವ್ ಎಲ್ಲ ಆಗಿರತ್ತೆ. ಸೊ ಯಾವ ಸ್ಟೇಜ್ ಅಲ್ಲಿ ಅವರು ಒಬ್ರು ನಾನು ತೋರಿಸ್ತೀನಿ ಅಂದ್ರೆ, ಬಿಗಿನಿಂಗ್ ಅಲ್ಲಿ ಇಬ್ರು ಒಂದು ಪ್ಲೇಸ್ ಹೋಗ್ಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಆ ಪ್ಲೇಸ್ ಅಲ್ಲಿ ಹೋಗ್ಬಿಟ್ಟು ಇವತ್ತೆಲ್ಲಿ ನೋಡಿದ್ರು ಬ್ರೇಕಪ್, ಒಂದ್ ಎರಡು ದಿನ ಇದಾಯ್ತು ಅಂದ್ರೆ ಬ್ರೇಕಪ್ ಕಾಮನ್ ಆಗೋಗಿದೆ. ಸೊ ಈ ಬ್ರೇಕಪ್ ಅನ್ನೋ ಪದ ಅವರಿಬ್ಬರು ಹಿಸ್ಟ್ರಿ ಅವರಿಬ್ರು ಮೈಂಡ್ ಇದ್ದ ಟೋಟಲಿ ಹೊಟ್ಟೋಗಿದೆ ಅನ್ನೋವರೆಗೂ ಇಬ್ರು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ನಾವು ಅಲ್ಲಿಂದ ಬಂದು ವಾಪಸ್ ಬಂದು ಒಂದು ಅಮಾವಾಸ್ಯ ದಿನ ಯಮಗಂಡ ಕಾಲದಲ್ಲಿ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿಕೊಂಡು ಇಬ್ರು ಅಲ್ಲಿಗೆ ಹೋಗ್ತಾರೆ. ಹೋದಾಗ ನಡೆಯೋ ಕತೆ ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ ಸರ್, ಖಂಡಿತವಾಗ್ಲೂ ನನ್ನ ಸಿನಿಮಾ ನೋಡ್ತಾ ಇದ್ರೆ ಇದು ಹೀಗೆ ಹೋಗುತ್ತೆ ಅನ್ನೋದನ್ನ ಮಾತ್ರ ಯಾರು ಉಹಿಸಕ್ ಸಾಧ್ಯ ಇರಲ್ಲ ಸರ್. ಆ ತರ ಒಂದು ಕತೆನ ಮಾಡ್ಕೊಂಡಿದ್ದೀನಿ ಸರ್. ಖಂಡಿತ ಯಾರೇ ಪೇರೆಂಟ್ಸ್ ಆಗ್ಲಿ ಹುಡುಗರಾಗ್ಲಿ, ಎಸ್ಪೆಷಲಿ ಇದು ಯೂತ್ಸ್ ಮಾಡಿರೋ ಸಿನಿಮಾ. ನಾನು ಈ ನಮ್ಮ ವಿಶಾಲ್ ಮತ್ತೆ ವಿಹಾನ್ ಇಬ್ರು ಬಂದ್ರು ಸ್ಟೋರಿ ಅವ್ರಿಗೆ ನೆರೆಕ್ಟ್ ಮಾಡ್ಬೇಕಾಗಿತ್ತು. ಸೊ ನೆರೆಕ್ಟ್ ಮಾಡ್ತಾ ಮಾಡ್ತಾ ಹೋದೆ. ಇಬ್ರು ಏನ್ ಆ ಇಂಟ್ರೆಸ್ಟ್ ಇಬ್ರಿಗೆ ಹೆಂಗಿತ್ತು ಅಂದ್ರೆ ಇಂಟರ್ವಲ್ ಅವ್ರಿಗೆ ಹೇಳ್ಬಿಟ್ಟು ನಾಳೆ ಹೇಳ್ತೀನಿ ಅಂತ. ಇಬ್ರು ಅವರೇ ಅದನ್ನ ಹೇಳಿ ಅವ್ರು ಅನ್ಕೊಂಡಿದ್ದೆ ಸರ್, ಇವಾಗ್ಲೇ ಹೇಳಿ ಸರ್, ಇವಾಗ್ಲೇ ಹೇಳಿ ಸರ್ ಅಂತ ಹೇಳ್ತಾರೆ. ನಿಮ್ಗೊಂದು ಜಸ್ಟ್ ಇದಿರ್ಲಿ, ನಿಮ್ಗೆ ನೀವು ಹೋಗ್ಬಿಟ್ಟು ಇವತ್ತು ಆಲೋಚನೆ ಮಾಡಿ ಅಂತ. ಅವತ್ತೆಲ್ಲ ಇಬ್ರು ಯೋಚನೆ ಮಾಡಿದ್ದಾರೆ, ಅವ್ರಿಬ್ಬರಿಗೂ ಮಾರನೇ ದಿನ ನಾನು ಬನ್ನಿ ಅಂತ ಹೇಳೋದಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆನೆ ಬಂದಿದ್ದಾರೆ. ಏನಿರುತ್ತೆ ನೆಕ್ಸ್ಟ್ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ. ಕತೆಯಲ್ಲಿ ಕತೆನ ನಾನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಕತೆನಲ್ಲಿ ಒಂದು 25%ಗೆ ಒಂದು ಟ್ವಿಸ್ಟ್ ಇರುತ್ತೆ, ಟ್ವಿಸ್ಟ್. ಆ 50%ಗೆ ಅದಕ್ಕಿಂತ ಒಂದು ದೊಡ್ಡ ಟ್ವಿಸ್ಟ್ ಕೊಡ್ತೀನಿ. ಒಂದು 70% ಅಲ್ಲಿ ಇವು ಯಾವುದು ಊಹೆನೆ ಮಾಡಕ್ ಆಗದೆ ಇರ್ತಕ್ಕಂತ ಒಂದು ಟ್ವಿಸ್ಟ್ ಬರುತ್ತೆ. ಸೊ ಕಡೆಯಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಇಂದ ಅರೆ ಹೀಗಾಯ್ತ ಕತೆ ಅನ್ನೋದ್ರ ಮುಖಾಂತರ ಕತೆ ಮುಗಿಸ್ತಾ ಇದ್ದೀನಿ. ನನ್ನ ಕತೆನೂ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಡಿಫ್ರೆಂಟ್ ಸ್ಟೋರಿ ಖಂಡಿತವಾಗ್ಲೂ ಅಲ್ಲ. ಮಾಮೂಲಿ ಅದೇ ಹೀರೋ, ಅದೇ ಹೀರೋಯಿನ್, ಅದೇ ವಿಲನ್ನು, ಎಲ್ಲರೂ ಅದೇ ಇರ್ತಾರೆ. ಹೇಳೋ ಕಂಟೆಂಟ್ ಮಾತ್ರ ಖಂಡಿತವಾಗ್ಲು, ಯಾಕಂದ್ರೆ ಪ್ರೆಸ್ ಅವ್ರ ಹತ್ರ ನಾವು ಮಾತಾಡಕ್ಕಾಗಲ್ಲ. ಅವ್ರು ಸಾವಿರಾರು ಸಿನಿಮಾ ನೋಡೋರು, ಓದೋರು, ವಿದ್ಯಾವಂತರು, ನಿಮ್ಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾವಿಲ್ಲೇನೋ ಒಂದು ಬಿಲ್ಡಪ್ ಕೊಟ್ಕೊಂಡ್ಬಿಟ್ಟು ಆಮೇಲೆ ನೀವು ಅದನ್ನ ಹೇಳೇ ಹೇಳ್ತೀರ, ನನಗೆ ಗೊತ್ತಿದೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಒಂದು ಪಾಯಿಂಟ್ ಡಿಫ್ರೆಂಟ್ ಪಾಯಿಂಟ್ ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ಸರ್. ಓಕೆ ಸರ್, ಪ್ರಶ್ನೆ ಏನಾದ್ರು ಇದೆಯಾ ಮಾಧ್ಯಮದವರು? ಕ್ರುಯಾಲಿಟಿ ಸ್ಟೆಮ್ಸ್ ಫ್ರಮ್ ವೀಕ್ನೆಸ್ ಅಂತ ನಾನು ಅನ್ಕೊಂಡೆ ಸರ್. ಕ್ರೂರತ್ವ ಬಲಹೀನತೆಯಿಂದ ಉದ್ಭವಿಸುತ್ತೆ ಅಂತ ನಾನು ಅನ್ಕೊಂಡೆ. ಒಬ್ರು ಲೂಯಿಸ್ ಅನಿಯಸ್ ಸೆನೆಕಾ ಅಂತ ಸರ್, ನಾನು ನಮ್ದು ನಾನು ಅದನ್ನ ಆಲೋಚನೆ ಮಾಡಿದ್ದೆ. ಆ ಮಹಾನ್ ಭಾವ ಯಾವಾಗ್ಲೂ ಸರ್, ಅವರು ಫಿಲಾಸಫರ್, ರೋಮ್ ಫಿಲಾಸಫರ್ ಅವರು ಆ ಟೈಮಲ್ಲಿ ಆ ಮಹಾನ್ ಭಾವ ಅದನ್ನ ಹೇಳಿದ್ದಾನೆ ಸರ್. ಕ್ರುಯಾಲಿಟಿ ಸ್ಟೆಮ್ಸ್ ಫ್ರಮ್ ವೀಕ್ನೆಸ್ ನಾನು ಹೇಳಿದ್ದೆ, ಅವರು ಅದನ್ನ ಅವರು ಸ್ಪ್ರಿಂಗ್ಸ್ ಕ್ರುಯಾಲಿಟಿ ಸ್ಪ್ರಿಂಗ್ಸ್ ಫ್ರಮ್ ವೀಕ್ನೆಸ್ ಅಂತ ಮಹಾನ್ ಭಾವ ಯಾವುದು ಇದರಲ್ಲೇ ಹೇಳಿದ್ದಾನೆ. ಸೊ ಎಲ್ಲ ಒಂದ್ ಕಡೆ ನಮ್ಗಳಿಗೆಲ್ಲ ಗೊತ್ತಿರುತ್ತೆ, ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಜನರೇಷನ್ ಟು ಜನರೇಷನ್ ಅಂತ. ಸೊ ಎಲ್ಲೊಂದ್ ಕಡೆ ನಮ್ಗಳಿಗೂ ಭಗವಂತ ಅದನ್ನ ಮಾಡಿರ್ಬೋದು ಅನ್ನಿಸ್ತು ನನ್ಗೆ. ಅದು ಮನೋದೌರ್ಬಲ್ಯ. ಹೌದು ಸರ್, ದೌರ್ಬಲ್ಯನ ಗೆಲ್ಲದೆ ಇದ್ರೆ ಸರ್ ಎನಿಥಿಂಗ್, ನಾನು ಹೇಳೋದು ಒಂದು ಕುಡಿತ ಆಗ್ಲಿ, ಒಂದು ಮಾತಾಗ್ಲಿ, ಒಂದು ಊಟ ಆಗ್ಲಿ, ಊಟನ ನಾವು ಅತಿಯಾದ ಊಟ ಮಾಡ್ಬಿಟ್ರೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ಅದರಿಂದನೂ ಅನರ್ಥ ಸಂಭವಿಸೋದು ಗ್ಯಾರಂಟಿ. ಅದು ಸರ್ ಏನದು ಏನದು ಅನ್ನೋದೇ ನಮ್ಮ ಚಿತ್ರದ ಕುತೂಹಲ ಸರ್. ಓಕೆ
ಧನ್ಯವಾದಗಳು. ಏನಂದ್ರೆ ಸರ್, ಇದನ್ನ ಸಿನಿಮಾ ನೋಡಿದಾಗ ಅವ್ರಿಗೆ ಪೇರೆಂಟ್ಸ್ಗೆ ಹೌದಲ್ವಾ ಅನ್ಸ್ಬೇಕು ಸರ್. ಆದ್ರೆ ಅದನ್ನೇ ಅದೇ ಪಾಯಿಂಟ್ ನಾನು ಹೇಳ್ತಾ ಇರೋದು, ಅದೇ ಡಿಫ್ರೆಂಟ್ ಪಾಯಿಂಟ್. ಎಸ್ ಸರ್, ಹೌದು ಸರ್, ಹೌದು ಸರ್, ಹ್ಞೂ ಸರ್, ಒಂದು ಸರ್. ಅದೇ ಅದಕ್ಕೆ ಇವಾಗ ರಮೇಶ್ ಅವ್ರಿಗೆ ನಾನು ಪ್ರೊಡ್ಯೂಸರ್ಗೆ ಎಲ್ಲ ಹೇಳ್ತಾ ಇದ್ದೀನಿ, ನಾವು ಅದೇ ಪ್ರಯತ್ನದಲ್ಲೇ ಇದೀವಿ ಸರ್ ರಾತ್ರಿ ಹಗಲು. ಯಾಕಂದ್ರೆ ನನ್ನ ಕಂಟೆಂಟ್ ಚೆನ್ನಾಗಿದ್ರು, ಹದಿನೈದರಲ್ಲಿ ನಾನೊಬ್ಬ, ಹದಿನೈದು ಸಾವಿರ ಎಷ್ಟು ಜನ ಎಕ್ಸಾಮ್ ಬರೀತಾರೆ ನಮ್ಗೆಲ್ರಿಗೂ ಗೊತ್ತಿದೆ. ಒಂದು ಎಕ್ಸಾಮ್ ಅಂದ್ರೆ ಸಾವಿರಾರು ಜನ ಕ್ಯೂ ಅಲ್ಲಿ ನಿಂತಿರ್ತಾರೆ ಸರ್ ಅಲ್ಲಿ, ಎಲ್ರಿಗೂ ಗೊತ್ತಿದೆ ಇರೋದು ಹದಿನೈದು ಪೋಸ್ಟ್ ಅಂತ. ಏನ್ ಸರ್ ಹದಿನೈದು ಪೋಸ್ಟ್ ಅಂತ ಎಲ್ಲರಿಗೂ ಗೊತ್ತಿದೆ, ಬಟ್ ಬರೀಲೇಬೇಕಲ್ಲ ಸರ್. ಹ್ಞೂ ನೋಡಿ, ಅದೊಂದಿದೆ ಸರ್ ಹೇಳ್ದಂಗೆ. ಅದನ್ನ ನಾನು ಯಾಕಂದ್ರೆ ಲ್ಯಾಂಗ್ವೇಜ್ ನಾವು ಮಾತಾಡಬಾರ್ದು ಅಂತ, ಯಾಕಂದ್ರೆ ನಾವೆಲ್ಲ ಏನು ಅಂತ ದೊಡ್ಡ ಸಾಧನೆ ಅಲ್ಲ ನಮ್ದು, ಸಾಧನೆ ಮಾಡಿರೋರು ಅದನ್ನ ಮಾತಾಡಲಿ, ನಮ್ಮಂತವ್ರು ಮಾತಾಡಬಾರ್ದು ಅಂದ್ಬಿಟ್ಟು ನಾನು ಹೇಳಿಲ್ಲ. ಬೇರೆಯವ್ರದ್ದೆಲ್ಲ ಕಾಂಪಿಟೇಷನ್ ಇದೆ, ಅದೆಲ್ಲವುದ್ರ ಮಧ್ಯೆ ಹದಿನೈದು ಜನದಲ್ಲಿ ನಾವು ಒಬ್ಬರಾಗ್ಬೇಕು ಸರ್. ಇವತ್ತು ಇಲ್ಲ ಬ್ರೇಕಪ್ ಅನ್ನೋದು ನನ್ನ ಇದರಲ್ಲಿ ದೊಡ್ಡ ವಿಷಯ ಅಲ್ಲ ಸರ್, ಅದು ಅದನ್ನ ನಾನೇನು ದೊಡ್ಡ ವಿಷಯ ಮಾಡ್ಕೊಂಡೆ. ಅನರ್ಥ ಅಂದ್ರೆ ಏನ್ ಹೇಳಿ? ಅದೇ ಅನರ್ಥ ಅನ್ನೋದೇ ಕೆಟ್ಟದೇ, ಆ ಕೆಟ್ಟದ ಏನಾಗುತ್ತೆ ಸರ್. ನಾನು ಬ್ರೇಕಪ್ ಬಗ್ಗೆನೇ ಸಿನಿಮಾ ಮಾಡಿದ್ದೆ ಸರ್, ಮೆಲ್ಲು ಸರಿ ಸವಿಗ ನಾನು ಸಿನಿಮಾ ಮಾಡಿದ್ದಿದ್ದು. ಮದುವೆಗೆ ಮುಂಚೆನೆ ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಅವರು ಬ್ರೇಕಪ್ ಆಗತ್ತೆ. ಅದಕ್ಕೆ ನೀವೇನ್ ಮಾಡಿ ಅಂತ ಮೆಲ್ಲು ಸರಿ ಸವಿಗನಲ್ಲಿ ಅದಕ್ಕೆ ಆನ್ಸರ್ ಕೊಟ್ಟಿದ್ದೆ. ಮದುವೆಗೆ ಮುಂಚೆ ನೀವಿಬ್ರು ಬೇರೆ ಅರ್ಥ ಮಾಡ್ಕೊಳ್ಳೋದಲ್ಲ, ನಿಮ್ ಗ್ಲಾಮರ್ ಇಲ್ಲ ಅದ್ರ ಮುಂದುವರೆದು ಹೋಗೋಣ. ಇದು ಇಲ್ಲ ಇಲ್ಲ ಸರ್, ಅದೇ ಬೇರೆ ಇದೇ ಬೇರೆ ಸರ್. ಇವತ್ತು ಸಸ್ಪೆನ್ಸ್, ಇವತ್ತು ಎಲ್ಲೋದ್ರೂ ಸಸ್ಪೆನ್ಸ್ ಥ್ರಿಲ್ಲರ್ ನಡೀತಾ ಇದೆ ಸರ್. ಜನಕ್ಕೆ ಕುತೂಹಲ ಇಲ್ಲದೆ ಇದ್ರೆ ಹಿಂಗೆ ಅದ ನೆಕ್ಸ್ಟ್ ನೋಡು ಅಲ್ಲೇ ಬರ್ತಾರೆ ನೋಡು ಅಂತ ಇರ್ತಾರೆ, ಹಾ ಬಂದ ಬಂದ ಅವಳು ಬರ್ತಾಳೆ ನೋಡು, ಹಾ ಫೈಟ್ ಬರತ್ ನೋಡು ಇವಾಗ ಅಂತ ಇರ್ತಾರೆ ಸರ್. ಸರ್ ರಿಲೀಸ್ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲೇ 100% ಬರ್ತೀವಿ ಸರ್. ಹ್ಞೂ ಮಾಡ್ಕೋಬೇಕು ಸರ್. ಅಲ್ಲ ನೀವು ಸಿನಿಮಾನ ನೋಡಾದ್ಮೇಲೆ ದಯವಿಟ್ಟು ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಏನಂದ್ರೆ, ನನ್ನ ಸಿನಿಮಾದಲ್ಲಿ ಒಂದು ಪಾಯಿಂಟ್ ಇದೆ ಸರ್, ಆ ಪಾಯಿಂಟ್ನ ಯಾರೂ ದಯವಿಟ್ಟು ಅದನ್ನ ನಾನೆಷ್ಟು ಕುತೂಹಲವಾಗಿ ಇಟ್ಕೊಂಡು ಹೋಗಿದ್ದೀನಿ ಆ ಸಿನಿಮಾದಲ್ಲಿ, ನಿಮ್ಮ ಪೇಪರ್ಗಳಲ್ಲಿ, ನಿಮ್ಮ ಟಿವಿಗಳಲ್ಲಿ, ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಆ ಪಾಯಿಂಟ್ ನೀವು ಕಡೆವರೆಗೂ ಉಳಿಸ್ಕೊಂಡು ಹೋದ್ರೆ ನನಗೆ ಖಂಡಿತ ಹೆಲ್ಪ್ ಆಗುತ್ತೆ ಸರ್. ಈಗ ಮೂರು ಫೈಟ್ ಸೇರ್ಸಿದ ಮೇಲೆ ವ್ಯಾಪಾರ ಆಗಿಲ್ವ ಇನ್ನು? ಇನ್ನ ನಾವು ಅಷ್ಟು ಅದೇ ನಾವು ಕಲಿತಾ ಇದೀವಿ ಅಂತ ಹೇಳೋದಲ್ಲ ಸರ್. ನೀವು ಫೈಟ್ ಮಾಡಬೇಕು ನೋಡಿ, ಏನೇನೆಲ್ಲ ಗೈಡ್ ಮಾಡಿರ್ತಾರೆ ನೋಡಿ ಸರ್. ನಾವು ಏನೋ ನಮ್ಗೆ ಫೈಟ್ ಜಾಸ್ತಿ ಏನ್ ಫೈಟ್ ಎಲ್ಲ ಬೇಕಾಗಿರ್ಲಿಲ್ಲ ಇದರಲ್ಲಿ, ಬಟ್ ಇವ್ರಿಗೆ ಏನಾಯ್ತು ಅಂದ್ರೆ ನೋಡಿ, ಯಾರೋ ಹೇಳಿದ್ರು ಸರ್ ಮಾಡಿ ಸರ್ ಅವಾಗ ಫೈಟ್ಸ್ ಆಗದೆ ಸರ್. ಮೊನ್ನೆ ಇವ್ರ ಮುಂದೆನೆ ಅಂದ್ರು ನಮ್ಗೆ ಎಲ್ಲೋ ಒಂದ್ ಕಡೆ ಸಮಯ, ಒಬ್ಬ ಮನುಷ್ಯ ಫುಲ್ ಡಿಸಪಾಯಿಂಟ್ ಮಾಡ್ದ ಸರ್. ಒಂದು 5 ಲಕ್ಷ ಖರ್ಚು ಮಾಡಿ ಸರ್ ಅಷ್ಟೇ ರಿಲೀಸ್ಗೆ, ಒಂದು 3 ಲಕ್ಷ ಖರ್ಚು ಮಾಡಿ ಸರ್ ಎಲ್ಲ ಒಟ್ಟಾಗುತ್ತೆ ಹಂಗೆ ಹಿಂಗೆ ಅಂದ್ರು. ಇವರು ಎಲ್ಲೋ ಒಂದ್ ಕಡೆ ಭಯ ಬಿದ್ದಿರೋಣ ಅನ್ಕೊಂಡೆ. ಇವ್ರಂದ್ರು ಸರ್ 1,000 ಜನ 1,000 ಹೇಳಿ, ನೀವ್ ಏನ್ ಮಾಡಿದಿರ ಪ್ಲಾನ್ ಮಾಡೋಣ, ಅದನ್ನ ಮುಂದುವರಿಯೋಣ. ಏನ್ ಹೇಳಿದ್ರೆ ಇವಾಗ ನೋಡಿ ಸರ್, ನೀವು ನಾನು ಹೇಳ್ತೀನಿ, ನಾನು ಐ ಎಮ್ ಎ ಫಿಲ್ಮ್ ಡೈರೆಕ್ಟರ್ ಸರ್. ಆಕ್ಚುಲಿ ನನಗೆ ಫಿಲಮ್ ಅಲ್ಲಿ ಏನಾಯ್ತು, ನಾನು ಸ್ಟಾರ್ಟ್ ಮಾಡಿದ ಫಿಲಮ್ ವರ್ಕ್ ಮಾಡ್ತಾ ಇದ್ದಿದ್ದು ಫಿಲಮ್ಸ್ ಅಲ್ಲಿ. ನಂಗೆ ಏನಾಯ್ತು, ಸೀರಿಯಲ್ಲೂ ನನಗೆ ಬ್ರೇಕ್ ಸಿಕ್ತು ಸರ್. ಸೊ ಇವತ್ತು ಸೀರಿಯಲ್ ಬ್ರೇಕ್ ಸಿಕ್ಕಿದ್ದಿಂದ ಅಟ್ಲೀಸ್ಟ್ ನಾನೊಂದು ಪುಟ್ಟ ಮನೆ ಮತ್ತೆ ಕಾರು ಎಲ್ಲ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಸರ್. ಸಿನಿಮಾನೇ ನಂಬ್ಕೊಂಡಿದ್ದು ನಮ್ಗೆ ಏನೋ ತೊಂದರೆ ಆಗ್ಬಿಟ್ಟಿದ್ರೆ ಕಷ್ಟ ಆಗ್ತಾ ಇತ್ತು. ಸೊ ನನ್ನ ಸೀರಿಯಲ್ಲಿಂದ ನಂಗೆ ಜೀವನ ರೂಪ ಆಗಿದೆ ಸರ್. ಅದು ಅಂದ್ರೆ ಪಾಯಿಂಟ್ ಇದೆ ಇದರಲ್ಲಿ, ಅದನ್ನ ಅದೇ ನೋಡಿ ನಿಮ್ಮ ಇವಾಗ ನಿಮ್ ಸಹಕಾರಗಳೇ ನಮ್ಗೆ ಮುಖ್ಯ ಸರ್. ಈಗ ನಾನೇನ್ ಹೇಳಿದೆ ಸರ್, ನನ್ನ ಪಾಯಿಂಟ್ ನ ಮಾತ್ರ ಸರ್, ನನಗೆ ನೀವು ನನ್ನ ಪಾಯಿಂಟ್ ನ ನೀವು ಕಡೆವರೆಗೂ ಉಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದೆ. ಯಾಕೆ ಬರ್ತಾ ಇಲ್ಲ ಅನ್ನೋದೇ ರಿಸರ್ಚ್ ಮಾಡ್ಬೇಕು ನೀವು. ಹ್ಞೂ ಸರ್, ಹ್ಞೂ ಸರ್. ಸಾಕಷ್ಟು ವಿಷಯಗಳಿದೆ, ರೀಲ್ಸ್ ಇದೆ, ಇನ್ನೊಂದಿದೆ, ಬೇರೆ ಒಂದಿದೆ,
ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ರಿಯಲ್ ರಾಜ ಒಬ್ಬರನ್ನ ಕರೆಸಿದೀವಿ ಇಲ್ಲಿ ಎಲ್ಲದ್ರವರು. ಇಲ್ಲ ಇಲ್ಲ, ಇವರು ಕರ್ನಾಟಕ ಜೋಡಿನ ಕರೆಸಿದ್ದಾರೆ, ಒಳ್ಳೆ ಕಾಂಟೆಂಟ್ ಕೊಡ್ತಾರೆ ಯೂಟ್ಯೂಬ್ ಅವರು. ಅವರಿಬ್ಬರನ್ನ ಕರೆಸ್ಕೊಂಡಿದ್ದೆ ಸರ್. ಹಾಗೆ ತುಂಬಾ ಜನ ಅಲ್ಲಲ್ಲ, ನೀವು ರೀಲ್ಸ್ ಮತ್ತೊಂದು ಎಲ್ಲ ತಿಂದಾಕಿದೆ ಇವತ್ತು ಪ್ರೇಕ್ಷಕ. ಇಲ್ಲೇ ಮೊಬೈಲ್ ನಲ್ಲೇ ಮನರಂಜನೆ ಸಿಗುವಾಗ ಯಾಕೆ ಬರ್ತಾರೆ ಗಂಡ ಅಲ್ವಾ? ಇದು ಈ ತರ ನಿಮ್ಗೆ ಅದು ಕಾರಣಗಳು ಹುಟ್ಟಬೇಕು, ಅದಕ್ಕೆ ತುಂಬಾ ಕಾರಣಗಳು ಇರುತ್ತೆ. ಆತರ ಪ್ರೇಕ್ಷಕ ಬರ್ತಾ ಇಲ್ಲ ಅಂತೇಳಿ ಸಿನಿಮಾ ಪೆಟರ್ನಿಟಿ ಏನಿದೆ ಎಲ್ಲರೂ ಒಂದ್ ಈ ತರದ ವಿಚಾರ ಸಂಕೀರ್ಣ ಮಾಡಿ ಬೇರೆದನ್ ಮಾಡಿ ದೊಡ್ಡ ದೊಡ್ಡವ್ರು ಕರೀರಿ ಆಯ್ತಾ. ಆಮೇಲೆ ದೊಡ್ಡ ದೊಡ್ಡವ್ರಿಗೆ ಅಪ್ರೋಚ್ ಮಾಡಿ, ದೊಡ್ಡ ದೊಡ್ಡ ನಟರಿಗೆ ಅಪ್ರೋಚ್ ಮಾಡಿ, ಲೀಡರ್ಶಿಪ್ ಯಾರು ತಗೊಳ್ಳೋದು ಅವ್ರಿಗೆ ಅಪ್ರೋಚ್ ಮಾಡಿ, ಬರ್ತಾ ಇಲ್ಲ ಇದಕ್ಕೆ ಏನಾದ್ರು ಮಾಡಿ ಸರ್ ಅಂತೇಳಿ. ಮಧ್ಯದಲ್ಲಿ ಶಿವಣ್ಣ ಸರ್ ಅವ್ರಿಗೆ ನಮ್ಮನ್ನ ನೋಡು ಇರ್ಲಿಲ್ಲ ಸರ್, ಅವರು ಯಾರು ಅಂತ ಒಬ್ಬ ಗೆಳೆಯರು ಪರಿಚಯ ಇದ್ರು. ಸರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಟೀಸರ್ ನ ಎಲ್ಲ ತೋರ್ಸಕ್ ಹೋದಾಗ ಸರ್ ಅದನ್ನ ನೋಡಿ ನಮ್ಗೆ ಆಲ್ ದ ಬೆಸ್ಟ್ ಹೇಳಿದ್ದಾರೆ ಸರ್. ಶಿವರಾಜ್ಕುಮಾರ್ ಸರ್ಗೆ ನಾನು ಇಲ್ಲಿಂದ ನಮ್ಮ ತಂಡದ ಪರವಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಸರ್ ಇದು ಒಂದ ಅಂದ್ರು ಜೊತೆಗೆ ಈಗ ದಿನಕ್ಕೆ ಒಂದೊಂದು ಥಿಯೇಟರ್ ಕೂಡ ಮಿಕ್ಸ್ ಹೋಗ್ತಾ ಇದೆ. ಈ ಸಂದರ್ಭದಲ್ಲೂ ಕೂಡ ಯಾವ ರೀತಿ ಜನಗಳನ್ನ ನೀವು ಥಿಯೇಟರ್ ತರ್ತೀರ ಅನ್ನೋದೇ ಕ್ವಶನ್ ಮಾಡ್ಬೋದು. ಕಾವೇರಿ ಥಿಯೇಟರ್ ಅಲ್ಲೇ ನಾವೆಲ್ಲ ಸಿನಿಮಾಗಳು ಸೆಕೆಂಡ್ ಶೋಗಳು ನೋಡಿ 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 ಬೆಳೆದವರು ಸರ್. ಕಾವೇರಿ ಥಿಯೇಟರ್ ಅಲ್ಲೇ ಇವತ್ತು ನೋಡಿದಾಗ ಹೊಟ್ಟೆ ಹೊರದೋಗುತ್ತೆ ಸರ್, ಅದನ್ನ ಹೊಡೆದಾಗ್ತಾ ಇದಾರೆ. ಆಮೇಲೆ ಈಗಿನ ಹುಡುಗರಿಗೆ ಆ ಸೆಂಟಿಮೆಂಟ್ ಇರಲ್ಲ, ಮರಿಬೇಡಿ. ಯಾಕಂದ್ರೆ ಅವ್ರು ಆ ತರದ ಥಿಯೇಟರ್ ಗಳಲ್ಲಿ ಹೋಗೇ ಇಲ್ಲ. ಅವರು ಅವರೆಲ್ಲ ಮಾಲ್ಗಳಲ್ಲಿ ನೋಡಿರೋರು, ಮೊಬೈಲ್ ಗಳಲ್ಲಿ ನೋಡಿರೋರು, ಅವ್ರಿಗೆಲ್ಲ ಆ ಫೀಲಿಂಗ್ಸ್ ಇಲ್ಲ ಸರ್. ಯಂಗ್ಸ್ಟರ್ಸ್ ಗೆ ಆ ಫೀಲಿಂಗ್ಸ್ ಎಲ್ಲ ಇವಾಗ ಕಾವೇರಿ ಹೊಡೆದಾಗ್ತಾ ಇದ್ದಾಗ ನನ್ಗೆ ಯಾರೋ ಒಬ್ರು ವಿಡಿಯೋ ಆಗ್ತಾ ನಮ್ಮ ಕಸಿನ್ ಬ್ರದರ್ ಅದನ್ನ ನೋಡಿದಾಗ ನಂಗೆ ದುಃಖ ಆಯ್ತು. ನಿಮ್ಮಲ್ಲೇ ಉತ್ತರ ಇದೆ, ನಿಮ್ಮಲ್ಲೇ ಇದೆ ಏಷ್ಯಾ ಮಾಲ್ ಅಲ್ಲಿ ಸರ್. ನಾನು ಅದಕ್ಕೆ ಗೆಸ್ಟ್ ಅನ್ನ ಕಳಿಸ್ಲಿಲ್ಲ ಸರ್. ಯಾರು ಗೆಸ್ಟ್ ನಮ್ಗೆ ಇಲ್ಲಿ ಬಂದು ಯಾರು ಗೆಸ್ಟ್ ಬಂದ್ರೆ ಏನು ಇವಾಗ ಸರ್ ಹೇಳ್ದಂಗೆ ಏನು ಉಪಯೋಗ ಆಗ್ತಾ ಇಲ್ಲ ಅಂದ್ರು, ಯಾವ್ದೊಂದು ಹೇಳ್ದಂಗೆ ಉಪಯೋಗ ಆಗಲ್ಲ ಅಂದ್ರು. ಅದಕ್ಕೆ ನಾನೇನಂದೆ, ಇವತ್ತು ಇಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ ನಾನು ಇವ್ರಿಗೆ ಹೇಳಿದೆ ಓಕೆ ಅಂತ ಅದನ್ನ ಒಪ್ಕೊಂಡ್ರು. ಪ್ರೆಸ್ ಅವರೇ ನಮ್ಗೆ ಇವತ್ತು ಮುಖ್ಯ ಅತಿಥಿಗಳು. ಸೊ ಅವ್ರ ಕಡೆಯವರೇ ಯಾರಾದ್ರೂ ನಮ್ಗೆ ಟೀಸರ್ನ ರಿಲೀಸ್ ಮಾಡ್ಕೊಡ್ಲಿ ಅಂದೆ. ಸೊ ಅದನ್ನ ಎಲ್ಲರೂ ಒಪ್ಕೊಂಡಿದ್ರಿಂದ ಇವತ್ತು ಆ ಕಾರ್ಯಕ್ರಮ ಆಯ್ತು. ಅಂದ್ರೆ ಗೆಸ್ಟ್ಗಳು ಕರೆದ ಯೂಸ್ ಆಗ್ತಾ ಇಲ್ವಲ್ಲ. ಅಲ್ಲ ಪ್ರೆಸ್ಸೋರು ಕಾಯಂ ಅತಿಥಿಗಳು ಮುಖ್ಯ ಅತಿಥಿಗಳು, ನೀವು ಬೇರೆ ಮುಖ್ಯ ಅತಿಥಿಗಳನ್ನು ಕರಿಬಹುದು. ಅಲ್ಲ ನೀವಿಲ್ಲ ಅಂದ್ರೆ ಇದಿಲ್ಲ. ಆಮೇಲೆ ಇನ್ನೊಂದು ಪಾಯಿಂಟ್ ಸರ್, ನಾನು ಇದು ಬೇಡ ಬೇಡ ಪಾಯಿಂಟ್ ಏನು ಸಸ್ಪೆನ್ಸ್ ಇಟ್ಟರೆ ಸರ್ ನೋಡಿ ಇಷ್ಟು ಜನ ಮಾತಾಡಿದ್ರೆ ಇದುವರೆಗು ಯಾರು ಮಾತಾಡ್ಲಿಲ್ಲ. ನಾನೇನೋ ಒಂದು ಹೇಳ್ತೀನಿ ನಿಲ್ಸ್ಬಿಟ್ರೆ ನೀವು ಕೇಳಿದ್ರಿ ಸರ್. ಓಕೆ ಸರ್, ಅನ್ಯತ ಭಾವಿಸ್ಬೇಡಿ, ಇಷ್ಟು ಜನ ಮಾತಾಡಿಸ್ಬೇಕಲ್ಲ. ವಿಶಾಲ್ ಮಣ್ಣು, ಮೂಲತಃ ನಾ ಬಳ್ಳಾರಿ ಡಿಸ್ಟಿಕ್ ನ ಕಂಪ್ಲಿ ತಾಲೂಕ್ನವನು. ಅನರ್ಥ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ, ನನ್ನ ಲೈಫಲ್ಲಿ ನನ್ನ ಮೊದಲನೇ ಸಿನಿಮಾ. ಅದಕ್ಕೆ ಚಾನ್ಸ್ ಕೊಟ್ಟಿರ ರಮೇಶ್ ಕೃಷ್ಣ ಹಾಗೂ ಶ್ರೀಧರ್ ಸರ್ಗೆ ನಾನು ಯಾವಾಗಲೂ ನನ್ನ ಒಂದು ಇದ್ರೆ ಸ್ವಲ್ಪ ನರ್ವಸ್ ಆಗಿದ್ದೀನಿ. ಸರ್ ಇಲ್ಲ ಸರ್, ನಾನು ರಂಗಭೂಮಿ ಕಲಾವಿದ. ಕಳೆದ ಒಂದು ಇಲ್ಲಿ ಹೌದು ಸರ್, ಸ್ವಲ್ಪ ಗ್ಯಾಪ್ ಆಗಿ ಹೋಗಿದೆ. ಸರ್ ನಾನು ಮಂಡ್ಯ ರಮೇಶ್ ಅವರ ನಟನಾ ಸ್ಟೂಡೆಂಟು. ಸೊ ಆ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಬಂದಿತ್ತು, ಈ ತರ ನಾಯಕ್ ನಟರಿಗೆ ಹುಡುಕಾಟ ಇದೆ ಅಂತ. ಸೊ ನನ್ನ ಪ್ರೊಫೈಲ್ನೆಲ್ಲ ಕಳಿಸ್ದೆ ರಮೇಶ್ ಕೃಷ್ಣ ಸರ್ಗೆ, ಇಷ್ಟ ಆಯ್ತು. ಆಮೇಲೆ ಕರೆಸಿದ್ರು, ಮಾತಾಡಿ ಅವರು ಒಂದು ಆಡಿಷನ್ ತಗೊಂಡ್ರು, ಅದರಲ್ಲಿ ನನ್ನ ಇಷ್ಟಪಟ್ರು. ಸೊ ಹಂಗಾಗಿ ಜರ್ನಿ ಶುರು ಆಯ್ತು ಸರ್ ನಂದು. ಮೇಡಮ್ ಪಾತ್ರದ ಬಗ್ಗೆ ಜಾಸ್ತಿ ಏನು ಹೇಳಕ್ಕಾಗಲ್ಲ, ಯಾಕಂದ್ರೆ ನಾನು ಏನ್ ಹೇಳಕ್ಕೂ ಇಲ್ಲಿ ಡೈರೆಕ್ಟರ್ ಸರ್ ತೆಗೆದರೆ. ಸರ್ ಶೇಡೆ ಸಿನಿಮಾ ಸರ್,
ಡೈರೆಕ್ಟರ್ ಎಲ್ಲರಿಗೂ ಲಾಕ್ ಮಾಡಿದ್ದಾರೆ ಟ್ರೈನಿಂಗ್ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಯಾಕಂದ್ರೆ ನಿಮ್ಮನ್ನ ಫೇಸ್ ಮಾಡ್ಬೇಕಲ್ಲ ಸರ್, ನಿಮ್ಮನ್ನ ಫೇಸ್ ಮಾಡೋದು ತಮಾಷಿನ. ಓಕೆ ಧನ್ಯವಾದ. ನಾನು ವಿಹಾನಿ, ನಾನು ಮೂಲತಃ ಮಂಡ್ಯದವಳು. ನಾನು ಆಕ್ಚುಲಿ ಫಿಲ್ಮ್ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದಲ್ಲ, ಅಥವಾ ನಾನು ಚಿಕ್ಕ ವಯಸ್ಸಿಂದ ಕಲ್ತಿ ಆ ಥರ ಏನಿಲ್ಲ. ನಾನು ಮೆಡಿಕಲ್ ಸ್ಟೂಡೆಂಟ್ ಆ್ಯಕ್ಚುಲಿ. ನನಗೆ ಫಿಲಮಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಅದರಿಂದ ನಾನು ನವರಸ ನಟನ ಅಕಾಡೆಮಿಗೆ ಹೋಗಿ ಜಾಯ್ನ್ ಆದೆ. ಅದಾದ ನಂತರ ಶಾರ್ಟ್ ಮೂವೀಸ್ಗಳನ್ನ ಮಾಡ್ತಾ ಇದ್ದೆ ಮುಗ್ದ ತಕ್ಷಣ. ಅವಾಗ ಒಂದು ಮೆಸೇಜ್ ಬಂತು, ಸರ್ ಅವರು ಆಡಿಷನ್ ಮಾಡ್ತಿದ್ದಾರೆ ಅಂತ ಹೇಳಿ. ಅವಾಗ ಮಾಲು ಶ್ರೀನಿವಾಸ್ ಸರ್ ಅವರು, ಇಲ್ಲ ನೀನು ಆಡಿಷನ್ ಕೊಡು, ಸೊ ನೀನ್ ಸೆಲೆಕ್ಟ್ ಹಾಗೆ ಆಗ್ತೀಯ ಅಂತ ಹೇಳಿ ಅವರೇ ಕರ್ಕೊಂಬಂದು ಆಡಿಷನ್ಗೆ ಆಡಿಷನ್ ಕೊಡ್ಸಿದ್ರು. ಸೊ ಅದಾದ್ಮೇಲೆ ಸರ್ ಫೋನ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಾ ಹೀರೋಯಿನ್ಗೆ ಅಂತ ಹೇಳಿದ್ರು. ನಾನು ತುಂಬಾ ಥ್ಯಾಂಕ್ಸ್ ಸರ್, ನೀವು ಅಷ್ಟು ಇಷ್ಟಪಟ್ಟು ಆ ಪಾತ್ರನ ಬರ್ದಿದ್ದೀರಾ, ಅದನ್ನ ನನ್ನ ನಂಬಿ ನೀವು ನನ್ನ ಕೈ ಕೊಟ್ಟು ನನ್ ಕೈಲಿ ಆಕ್ಟ್ ಮಾಡ್ಸಿದ್ರಲ್ಲ ಸರ್, ತುಂಬಾ ಥ್ಯಾಂಕ್ಸ್ ನನ್ನ ನಂಬಿ ಆ ಪಾತ್ರನ ಕೊಟ್ಟಿದ್ದಕ್ಕೆ. ಪ್ರೊಡ್ಯೂಸರ್ ಸರ್ ತುಂಬಾ ಥ್ಯಾಂಕ್ಸ್ ನಿಮ್ಗು. ಹಂಗೆ ಮಾಲು ಶ್ರೀನಿವಾಸ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕು ಈ ವೇದಿಕೆಯಲ್ಲಿ. ನಾನು ಬಿಟ್ರೆ ಆಕೃತಿ ಪಾತ್ರದ ಬಗ್ಗೆ ಹೇಳಕ್ ಆಗಲ್ಲ. ನಾನು ರಮೇಶ್, ನಾವೆಲ್ಲ ಫ್ರೆಂಡ್ಸ್ ಅಲ್ಲ ಸರ್. ರಮೇಶ್ ನ ಕೇಳಿದ್ದೆ ಒಂದು ಈ ತರ ಯಾರನ್ನ ಸಜೆಸ್ಟ್ ಮಾಡೋದು. ರಮೇಶ್ ಮೆಡಿಕಲ್ ಕಂಟಿನ್ಯೂ ಮಾಡಿ? ಇಲ್ಲ ಸರ್, ಕಂಟಿನ್ಯೂ ಮಾಡ್ತೀನಿ. ಓಕೆನಾ ಸರ್, ಥ್ಯಾಂಕ್ ಯು ವಿಹಾನಿ, ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಎಲ್ರು ಸಪೋರ್ಟ್ ನಮ್ ಸಿನಿಮಾಗಿರ್ಲಿ, ಹಿಂಗೆ ಸಪೋರ್ಟ್ ಮಾಡಿದ್ರೆ ಇನ್ನ ಹೆಚ್ಚು ಸಿನಿಮಾ ನಮ್ಮ ಸಂಸ್ಥೆಯಿಂದ ಬರುತ್ತೆ. ಥ್ಯಾಂಕ್ ಯು. ನಾನು ಹೀರೋ ಆಗಿ ತೇಜಸ್. ನಾನು ತೆಲುಗು ಮತ್ತೆ ಕನ್ನಡ ಫಿಲಮ್ಸ್ ಅಲ್ಲಿ ಆಕ್ಟ್ ಮಾಡಿದ್ದೇನೆ. ಲೀಡ್ ಆಗಿ ಮಾಡಿದ್ದೆ ಕನ್ನಡದಲ್ಲಿ 2019-20 ರಿಲೀಸ್ ಆಯ್ತು RH 100 ಅಂತ. ಸೊ ಆ ಸಿನಿಮಾದ ಹೀರೋ ನಾನು. ಆ ಟೈಮಲ್ಲಿ ನಿಮಗೆ ಗೊತ್ತು ಸಿಚುವೇಶನ್ ಹೇಗಿತ್ತು ಅಂತ. ಸೊ ಅದು ನನ್ನ ಮೂವಿ ರಿಲೀಸ್ ಆಗಿ ನೆಕ್ಸ್ಟ್ ದಿನನೇ ಟೆಲಿಗ್ರಾಮ್ ಅಲ್ಲಿ ಬಂದ್ಬಿಡ್ತು. ನಿಮಗೆ ಗೊತ್ತು ಈ ಸಿಚುವೇಶನ್, ಪ್ರೆಸೆಂಟ್ ರಿಯಾಲಿಟಿ ಮಾತಾಡ್ಬೇಕು, ಸುಮ್ಮನೆ ನಾವೇನೋ ಅನ್ಕೊಂಡು ಮಾತಾಡೋದಲ್ಲ. ಸೊ ಬಿಸ್ನೆಸ್ ಅಷ್ಟೇ, ನೀವು ಹೇಳ್ದಂಗೆ ಮೂರು ಫೈಟ್ ಆಗಲಿ ಎಲ್ಲ. ಇವಾಗ ಆಗ್ರಿಗೇಟರ್ಸ್ ಇರ್ತಾರೆ ಮುಂಬೈಯಲ್ಲಿ, ಅವರೇ ಡಿಸೈಡ್ ಮಾಡ್ತಾರೆ ನಿಮಗೆ ನಿಮ್ಮ ಮೂವಿ ಎಷ್ಟು ಹೋಗ್ಬೇಕು ಏನು ಅಂದ್ಬಿಟ್ಟು. ಇವ್ ತಗೊಳ್ತಾನೆ ಇಲ್ಲ ಕನ್ನಡ ಮೂವೀಸು. ನೀವು ನೆಟ್ಫ್ಲಿಕ್ಸ್ ಆಗಲಿ, ನೀವು ಯಾವುದೇ ನೀವು OTT ಪ್ಲಾಟ್ಫಾರ್ಮ್ಸ್ ನೋಡಿ, ಕನ್ನಡ ತುಂಬ ಕಡಿಮೆ ಇದೆ. ತೆಲುಗು ತಮಿಳ್ ಅಂದ್ರೆ ಅದಕ್ಕೆ ಬೇರೆ ಮರ್ಯಾದೆ ಇದೆ. ಕನ್ನಡದಲ್ಲಿ ಅಂದ್ರೆ ಹೊಸಬ್ರು ಮೂವೀಸ್ಗೆ ಫಸ್ಟ್ ಕೇಳೋದೇ ಸ್ಟಾರ್ ಕ್ಯಾಸ್ಟ್ ಯಾರಿದ್ದಾರೆ, ಎಷ್ಟು ಈ ಮೇಕಿಂಗ್ ಯಾವ್ದ್ರಲ್ಲಿ ಯಾವ ಕ್ಯಾಮ್ರಲ್ಲಿ ಮಾಡಿದ್ದೀರಾ, ಎಷ್ಟು ಬಜೆಟ್ ಇದೆ ನಿಮ್ದು, ಇದೇ ಕೇಳೋದು ನಮಗೆ. ನಮಗೆ ಅವಾಗ ಗೊತ್ತಾಯ್ತು ನಮ್ಮ ರಿಯಾಲಿಟಿ. ಒಂದು ಫಿಲಮ್ ಮಾಡಿ ಲಾಸ್ ಮಾಡ್ಕೊಂಡ್ಮೇಲೆ ಗೊತ್ತಾಗುತ್ತೆ ಅದು ರಿಯಾಲಿಟಿ ಏನಂತ. ಸೊ ಇವಾಗ ತೆಲುಗುಲ್ ಒಂದು ಫಿಲಮ್ ಮಾಡಿದೆ ಅಲ್ಲಿ ಅದು OTT ಹೋದ್ರೆ ಅದು ಮರ್ಯಾದೆ ಬೇರೆ. ಕನ್ನಡದಲ್ಲಿ ಅಂದ್ರೆ ಹೊಸಬ್ರು ಮೂವೀಸ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂತ. ಸೊ ಇದರಲ್ಲಿ ಅನರ್ಥ ಒಂದು ಫಿಲಮ್ ಅಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ಲಿ ಒಂದು ವೈಟೇಜ್ ರೋಲ್ ಮಾಡಿದ್ದೀನಿ. ಸೊ ಪಾತ್ರದ ಬಗ್ಗೆ ಏನು ಹೇಳಕ್ಕಾಗಲ್ಲ. ಸೊ ಸಣ್ಣ ಪಾತ್ರ ಆದ್ರೂ ಕೂಡ ಅದು ತುಂಬಾ ವೈಟೇಜ್ ಕೊಡುವಂತ ಮೂವಿ ಈ ಮೂವಿಲಿ ಇರೋದು. ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸರ್ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಸೆಟ್ ಅಲ್ಲೆಲ್ಲ ನಿಮಗೆ ಗೊತ್ತು ಸರ್ ಒಂಥರ ಜಾಲಿ ಫನ್ ಆಗಿರ್ತಾರೆ, ಎಲ್ಲೂ ನಮಗೆ ಡಿಸ್ಕಂಫರ್ಟ್ ಮಾಡಲ್ಲ. ಆ್ಯಂಡ್ ಅವರೇ ಆಕ್ಟ್ ಮಾಡಿ ತೋರಿಸ್ತಾರೆ ನಮಗೆ. ಸೊ ಏನಾದರೂ ನಮಗೆ ಡೌಟ್ ಇತ್ತು ಅಂದರೆ ಅವರೇ ಆಕ್ಟ್ ಮಾಡಿಬಿಟ್ಟು ತೋರಿಸ್ತಾರೆ. ಆ್ಯಂಡ್ ಡಬ್ಬಿಂಗ್ ಟೈಮಲ್ಲೂ ಅಷ್ಟೇ ಸರ್ ಪ್ರತಿಯೊಂದು ವರ್ಡ್ಸ್ ಹೆಂಗೆ ಪಾಸ್ ಕೊಡ್ಬೇಕು, ಎಲ್ಲಿ ಸ್ಟ್ರೆಸ್ ಮಾಡಬೇಕು, ತುಂಬ ಒಂದು ವರ್ಕ್ಶಾಪ್ ಥರನೇ ಆಯಿತು ನಮ್ಮ ಮೂವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಜೊತೆ ವರ್ಕ್ ಮಾಡಿದ್ದು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ, ಒಂದು ಬ್ಯಾಕ್ ಬೋನ್ ನಮಗೆ ಶ್ರೀಧರ್ ಸರ್ ಆಗಲಿ, ಇನ್ನು ಕೋ ಪ್ರೊಡ್ಯೂಸರ್ಸ್ ಆಗಲಿ, ಅವರೇ ಇಲ್ಲ ಅಂದರೆ ಇಲ್ಲಿವರೆಗೂ ಮೂವಿ ಬರ್ತಾ ಇರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಫಿಲಮ್ ಒಳ್ಳೇದಾಗಲಿ, ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬ ಬೇಕು ನಮಗೆ. ನೀವು ಮ್ಯಾಕ್ಸಿಮಮ್ ರೀಚ್ ಮಾಡಿದ್ರೇ ಅಟ್ಲೀಸ್ಟ್ ನಮಗೆ ಆಡಿಯನ್ಸ್ ಬರ್ತಾರೆ. ನಮ್ಮ ಕಡೆಯಿಂದ ನಾವು ಪ್ರಯತ್ನ ಮಾಡ್ತೀವಿ, ನಮ್ಮ ಕಡೆಯಿಂದ ಏನು ಮ್ಯಾಕ್ಸಿಮಮ್ ಎಫರ್ಟ್ ಹಾಕೋ ಆಗುತ್ತೋ ನಾವು ಎಫರ್ಟ್ ಹಾಕ್ತೀವಿ. ಆ್ಯಂಡ್ ಮಿಕ್ಕಿದ್ದು ಆಡಿಯನ್ಸ್ ಮೇಲೆ ಬಿಟ್ಟಿತ್ತು. ಕದ್ದೇ ಚೆನ್ನಾಗಿತ್ತು ಅಂದರೆ ನಮಗೆ ಪ್ರಮೋಷನ್ ಅವಶ್ಯಕತೆ ಇಲ್ಲ, ಮೌತ್ ಪಬ್ಲಿಸಿಟಿಯಿಂದನೇ ಮೂವಿ ಗೆಲ್ಲುತ್ತೆ. ಬಟ್ ನಮ್ಮ ಎಫರ್ಟ್ ನಾವು ಹಾಕ್ತೀವಿ, ಮ್ಯಾಕ್ಸಿಮಮ್ ನಾವು ಎಫರ್ಟ್ ಹಾಕಿದ್ದೀವಿ, ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಗಣೇಶ್ ಅವರೇ. ಸರ್ ಎಲ್ರಿಗೂ ನಮಸ್ಕಾರ. ನಾವು ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋದು, ಕ್ಯಾಮ್ರಾ ಮುಂದೆ ಮಾತಾಡೋಕ್ಕಾಗಲ್ಲ. ಸೊ ಒಳ್ಳೆ ಟೀಮು, ತುಂಬ ಒಳ್ಳೆ ಸಬ್ಜೆಕ್ಟು, ಎಲ್ಲರೂ ಚೆನ್ನಾಗಿ ಮಾಡಬೇಕು ಅಂತಲೇ ಮಾಡಿರ್ತಾರೆ. ಅದರಲ್ಲಿ ಇದ್ರು ತುಂಬ ಚೆನ್ನಾಗಿ ಮಾಡಿದೀವಿ ಅಂತ ಎಷ್ಟೇ ಹೇಳಿದ್ರು ನೀವು ಏನಂತಂದ್ರೆ ಮಾಮೂಲಿ ಮಾಡಿರ್ತಾರೆ ಅಂತ ಅನ್ಕೊಂತೀರ. ಬಟ್ ಸಿನಿಮಾ ಒಂದ್ಸಲ ನೋಡಿದ್ಮೇಲೆ ಗೊತ್ತಾಗುತ್ತೆ ಸಿನಿಮಾ ಹೆಂಗಿದೆ ಅಂತ.
ನಮ್ಮ ಶಿಪ್ನ ನಾಯಕರಾದ ರಮೇಶ್ ಕೃಷ್ಣ ಅವರು ತುಂಬಾ ಶ್ರಮ ಪಟ್ಟು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ. ಇದು ಒಂದು ಸಾವಿರಕ್ಕೆ ಒಂದು ಅಂತ ಹೇಳ್ಬೋದು. 14 ಹೇಳ್ತಾರೆ ಅಂತ ಹೇಳಿದ್ರಲ್ಲ, 14 ಒಂದು. ಇದು ಜನ ಕರೆಕ್ಟ್ ಆಗಿ ನೋಡಿದ್ರೆ ಅರ್ಥ ಆಗುತ್ತೆ. ಸುಮ್ಮನೆ ನಾನು ಏನೇನು ಮಾತಾಡೋಕ್ಕಾಗಲ್ಲ. ತುಂಬಾ ಒಳ್ಳೆ ಕಾನ್ಸೆಪ್ಟ್ ಸರ್, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸರ್. ಎಕ್ಸ್ಟ್ರಾಡಿನರಿ ಸರ್, ನೀವು ನೋಡಿದ್ರೆ ಹೇಳ್ತೀರಾ ಸರ್. ನೀವು ಟೋಟಲ್ ಸಿನಿಮಾ ನೋಡ್ಬೇಕು ಸರ್, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ನೋಡ್ಬೇಕಾಗತ್ತೆ ಸರ್. ಪೂರ್ತಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನಾನು ವಿಷ್ಣುವನ್ನ ಪಾತ್ರ ಮಾಡಿದ್ದೀನಿ. ಪ್ಲಸ್ ಈ ಸಿನಿಮಾ ನಾನು ಪ್ರೊಡಕ್ಷನ್ ಕೂಡ ವರ್ಕ್ ಮಾಡಿದ್ದೀನಿ. ಸೊ ಸಿನಿಮಾ ನಂಗೆ ತುಂಬಾ ಕಲಿಯಕ್ ಸಿಕ್ತು. ರಮೇಶ್ ಕೃಷ್ಣ ಸರ್ ಅಂತೂ ಅವ್ರ ಜೊತೆ ಫ್ಯಾಮಿಲಿ ತರ ಹೋಗಿತ್ತು ನಮ್ ಟೀಮ್ ಬಂದ್ಬಿಟ್ಟು. ಯಾಕಂದ್ರೆ ಸರ್ ಎಲ್ಲಾನು ಪರ್ಫೆಕ್ಷನ್ ನೋಡೋರು, ನಮ್ಗೆ ಬರೋವರೆಗೂ ಸರ್ ಟೇಕ್ ಓಕೆ ಮಾಡ್ತಿರ್ಲಿಲ್ಲ. ಆಮೇಲೆ ಡಬ್ಬಿಂಗ್ ಅಲ್ಲೂ ಅಷ್ಟೇ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನನಗಂತೂ. ಬಿಕಾಸ್ ಒಂದ್ ಕ್ಯಾರೆಕ್ಟರ್ ನಾನು ಡಬ್ ಕೂಡ ಮಾಡಿದೆ, ಸೊ ತುಂಬಾ ಕಲಿತೆ ನನಗೂ. ಈ ಸಿನಿಮಾಲಿ ನನಗೆ ತುಂಬಾ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು. ಪ್ರೊಡಕ್ಷನ್ ಇರಲಿ, ಆಕ್ಟಿಂಗ್ ಇರಲಿ, ಅಥವಾ ಡಬ್ಬಿಂಗ್ ಮಾಡೋದಿರಲಿ, ಸಿನಿಮಾ ಇಲ್ಲಿವರೆಗೂ ಬಂದಿದೆ. ಅದೇ ನಮಗೆ ತುಂಬಾ ಖುಷಿ, ಯಾಕಂದ್ರೆ ಎಷ್ಟೊಂದು ಸಿನಿಮಾಗಳು ಮಾಡ್ತೀವಿ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನಮಗೆ. ಸೊ ಶ್ರೀಧರ್ ಸರ್ ತುಂಬಾ ಥ್ಯಾಂಕ್ ಯು, ರಮೇಶ್ ಕೃಷ್ಣ ಸರ್ ನಿಮ್ಗೆ, ನಿಮ್ಮ ಮೋಟಿವೇಶನ್ ಅಂತೂ ನಾವು ತುಂಬಾ ಹ್ಯಾಟ್ಸ್ ಆಫ್ ಸರ್. ನಿಮ್ಮ ಎನರ್ಜಿ ಮೋಟಿವೇಶನ್ ಯಾವತ್ತೂ ಈಗ ಇರಲಿ ಸರ್. ಸರ್ ಟೈರ್ಡೇ ಆಗಲ್ಲ ಸೆಟ್ಟಲ್ಲಿ. ಒಂದಿನ ಶೂಟಿಂಗ್ ನೈಟ್ 2 ಮುಗ್ತಿದೆ, ಅವಾಗ ನಾನು ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಸರ್ ಬೆಳಿಗ್ಗೆ 5 ರೆಡಿ ಆಗಿದ್ದಾರೆ, ನಾವು ಎಲ್ಲರೂ ಟೈರ್ಡ್ ಸೆಟ್ಟಲ್ಲಿ. ಸೊ ಸರ್ ಅಷ್ಟು ಒಂಥರ ಆಕ್ಟಿವ್. ಸೊ ತುಂಬಾ ಥ್ಯಾಂಕ್ ಯು ಸರ್. ಶ್ರೀಧರ್ ಸರ್ ತುಂಬಾ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲ ಸ್ಟ್ರಗ್ಲಿಂಗ್ ಆಕ್ಟರ್ಸ್ ನಾವು ಇಲ್ಲಿಂದ ನಿಮ್ ಸಪೋರ್ಟ್ ನಮ್ಗೆಲ್ಲ ಬೇಕಾಗಿರೋದು. ಎಲ್ಲರೂ ಥಿಯೇಟರ್ ಸಿನಿಮಾ ಐ ಮೀನ್ ಸಿನಿಮಾನ ಥಿಯೇಟರ್ ಬಂದು ನೋಡಿ, ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಕ್ಷಿತ್. ನೋಡಿದೀವಿ ತುಂಬಾ ಚೆನ್ನಾಗಿದೆ. ಪ್ಲಾಟ್ ಟ್ವಿಸ್ಟ್ ಮಾತ್ರ ತುಂಬಾ ಸರ್ಪ್ರೈಸಿಂಗ್ ಆಗಿರುತ್ತೆ, ಯಾರು ಗೆಸ್ ಮಾಡಕ್ ಆಗಲ್ಲ. ಥ್ರಿಲ್ಲರ್ ಮತ್ತೆ ಸಸ್ಪೆನ್ಸ್ ಯಾರು ಜಾಸ್ತಿ ಇಷ್ಟಪಡ್ತಾರೋ ಈ ಮೂವಿ ಅವ್ರು ತುಂಬಾನೇ ಇಷ್ಟ ಆಗುತ್ತೆ. ನಿಮ್ಗೇನು ಇಷ್ಟ ಆಗುತ್ತೆ ಕೀರ್ತಿ? ಆ ಪ್ಲಾಟ್ ಟ್ವಿಸ್ಟ್ ಇಷ್ಟ ಆಗುತ್ತೆ. ಥ್ರಿಲ್ಲರ್ ಬೇರೆ ಏನು ಇಷ್ಟ? ಥ್ರಿಲ್ಲರ್ ಸಸ್ಪೆನ್ಸ್ ಎಲ್ಲ ಇದೆ, ಎಲ್ಲ ಇದೆ ಸಿನಿಮಾದಲ್ಲಿ. ಕೀರ್ತಿ, ಸೊ ನನ್ನ ಹೆಸರು ಕೀರ್ತಿ. ಈ ಮೂವಿ ಫಸ್ಟ್ ಪಾರ್ಟ್ ನೋಡ್ತಾ ಇರುವಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ಆದ್ರೆ ಸೆಕೆಂಡ್ ಪಾರ್ಟ್ ತುಂಬಾ ಚೆನ್ನಾಗಿದೆ. ಸೊ ಇಟ್ಸ್ ವರ್ತ್ ಯುವರ್ ಟೈಮ್, ಯು ಶುಡ್ ಡೆಫಿನೆಟ್ಲಿ. ಹೇಳಿದ್ ನೋಡಿ ಸೆಕೆಂಡ್ ಪಾರ್ಟ್ ಏನೋ ಅನ್ಕೊಂಡ್ರಿ. ಏನಿರುತ್ತೆ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಸರ್? ಒಂದ್ ಸಿಮಿಲರ್ ಇದೆ, ಎಲ್ರು ಸ್ಪೀಚ್ ನಾವೇ ಮಾಡ್ಬೋದು, ಡೈರೆಕ್ಟ್ ಹೇಳಿದಾರೆ, ಬಿಟ್ಕೊಡಂಗಿಲ್ಲ. ಓಕೆ ಕೀರ್ತಿ, ಕನಿಕಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಡಿಸ್ಟ್ರಿಬ್ಯೂಟರ್ ರಮೇಶ್ ಸರ್, ಚಿತ್ರ ತಿಂಗಳು ಬಿಡುಗಡೆ ಆಗ್ಬೇಕಂತ ಪ್ಲಾನ್ ಮಾಡಿದ್ರು. ಇದಕ್ಕೆ ನನ್ನನ್ನೇ ಆದಂತ ಗುರುತಿಸಿ ನಾಯಕರ ನಿರ್ದೇಶಕರು ರಮೇಶ್ ಕೃಷ್ಣ ಅವರು ಹಾಗೂ ನಿರ್ಮಾಪಕರು ನನ್ನ ಗುರುತಿಸಿ ಸರ್ ಇವ್ರು ಮಾಡ್ಬೋದು ಅಂತ ಕೇಳಿದ್ರು. ನಾನು ಅದನ್ನ ಫಸ್ಟ್ ಇವೇನ್ ಮಾಡಿದಾರೆ ತೋರಿಸಿ ಅಂತ ಕೇಳಿದ್ರು. ಟ್ರೈಲರ್ ಮತ್ತೆ ಟೀಸರ್ ಅಂದ್ರೆ ಟ್ರೈಲರ್ ಮಾಡ ಟೀಸರ್ ಸಾಂಗ್ಸ್ ಅಂತಂದ್ರು. ಭಾಳ ಖುಷಿ ಆಯ್ತು, ನೋಡಿದೆ ತುಂಬ ಸಸ್ಪೆನ್ಸ್ ಇತ್ತು. ಇದು ಹೊಸತನ ಇದೆ, ಚೆನ್ನಾಗಿದೆ ಅಂದ್ಬಿಟ್ಟು ಭಾಳ ಇದು ಮಾಡಿ ಇದನ್ನು ಕೆಲವೊಂದು ಡಿಸ್ಕಷನ್ ಮಾಡಿ ಇಷ್ಟು ಕೇಂದ್ರಗಳು ಬಿಡುಗಡೆ ಮಾಡೋಣ ಈ ಥರ ಅಂತ ಪ್ಲಾನ್ ಮಾಡಿ ಒಂದು ಒಳ್ಳೆ ಇದನ್ನ ಡೇಟ್ ಇಟ್ಕೊಂಡು ಒಳ್ಳೆ ಟೈಮ್ ನೋಡಿ ಮಾಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮಂತ್ ಎರಡನೇ ವಾರದ ಬಿಡುಗಡೆ ಮಾಡ್ಕೊಂತ ರಾಜ್ಯದಂತ ನಾವು ಪ್ರಯತ್ನ ಪಡ್ತಾ ಇದೀವಿ. ಅದಕ್ಕೋಸ್ಕರ ಮೇಲೆ ಸಹಕಾರ ಪ್ರೋತ್ಸಾಹ ಇದೇ ರೀತಿಯಲ್ಲಿ ನಾವು ಮುಂದೆ ಸಪೋರ್ಟ್ ಮಾಡಿ ಥಿಯೇಟರ್ ಸೆಟ್ಅಪ್ ಎಷ್ಟು ಮಾಡ್ಬೇಕು ಅಂತ ಸರ್? ಇವಾಗ ಏನಾಗುತ್ತೆ ಅಂದ್ರೆ ಕನ್ನಡ ಹೊಸ ಪ್ರತಿಭೆಗಳು ಕನ್ನಡ ಚಿತ್ರಗಳು ಕಮ್ಮಿ ಥಿಯೇಟರ್ ಕೊಡೋದು. ಏಕೆ ಅಂದ್ರೆ ಥಿಯೇಟರ್ಗಳಲ್ಲಿ ಅವರು ಹೀರೋ ನೋಡ್ತಾರೆ ಫಸ್ಟ್, ಮಿನಿಮಮ್ ಗ್ಯಾರಂಟಿ ಬರ್ತಾರೆ ಅಂತ. ಹೊಸಬ್ರದ್ದು ಗ್ಯಾರಂಟಿ ಇಲ್ಲ ಅಂತ. ಆದ್ರೆ ಹೊಸಬ್ರಲ್ಲಿ ಒಳ್ಳೆ ಪ್ರತಿಭೆ ಒಳ್ಳೆ ಕತೆ ಇರುತ್ತೆ. ನಾವೆಷ್ಟು ಹೇಳಿದ್ರು ನೋಡೋಣ ಮಾಡೋಣ ಅಂದ್ಬಿಟ್ಟು 1-2 ಕೊಡ್ತಾರೆ, ಚೆನ್ನಾಗಿತ್ತು ಅಂದ್ರೆ ಶೋಭೆ ರೈಸ್ ಮಾಡ್ತಾರೆ, ಇಲ್ಲ ಅಂದ್ರೆ ಹೇಳದೆ ತಾಕ್ಬಿಡ್ತಾರೆ. ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಸೊ ಆಗ ಏನಾಗುತ್ತೆ, ಈ ಹೊಸ ಪ್ರತಿಭೆಗಳಿಗೂ ನಾವು ಅವಕಾಶ ಕೊಡಬೇಕು, ಬೆಳೆಸ್ಬೇಕು ಅಂತ ನಾವು ಪ್ರಯತ್ನ ಪಡ್ತೀವಿ. ಅವ್ರ ಥಿಯೇಟರ್ನವರು ಹೊಸರು ಅವರು ನೋಡೋಣ, ನಮ್ಗೇನು ಜನ ಬರಬೇಕು ಥಿಯೇಟರ್ ಕಲೆಕ್ಷನ್ ಆಗ್ಬೇಕು ಅಂತ ನೋಡ್ತಾರೆ. ನಾವು ವೈಟ್ ಮಾಡಿ ಏನ ಮಾಡಿ ಕೆಲವರು ನಮ್ಮೊಂದು ಸಪೋರ್ಟ್ ತಗೊಂಡು ಇರಲಿ ರಮೇಶ್ ರೆಗ್ಯುಲರ್ ಮಾಡ್ತಾರೆ, ನಮ್ಮ ಪ್ರೋಗ್ರಾಮ್ ಕೊಡ್ತಾರೆ, ಕೆಲವೊಂದು ಶೋ ವಯಸ್ಸು ರೈಸ್ ಆಗ್ತವೆ, ಕೆಲವೊಂದು ಅವರೇ ನಮ್ಗೆ ನೋಡ್ಬಿಟ್ಟು ಕಂಟಿನ್ಯೂ ಮಾಡಿ ವಾರಗಟ್ಟಲೆ ಇರಲಿ ಅಂತ ಮಾಡ್ತಾರೆ. ನಮಗೆ ಒಂದು ಪ್ರೇಕ್ಷಕರಿಗೂ ಒಂದು ಒಳ್ಳೆ ಅಭಿಪ್ರಾಯ ಬರಲಿ ಅಂತ ಅವು ಎಲ್ಲ ಕಡೆ ಪ್ರಚಾರ ಮಾಡಿ ಎಲ್ಲ ಒಂದು ಡ್ರೆಸ್ ಮುಂದೆ ಮತ್ತೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಬೋದು ಸರ್. ಎಲ್ಲ ಪರ್ಸೆಂಟೇಜಲ್ಲಿ ಮಾಡ್ತಾ ಇದ್ದಾರೆ, ರೆಂಟ್ ಎಲ್ಲೂ ಹಾಕಕ್ಕಾಗ್ತಿಲ್ಲ. ಕರೆಂಟ್ ಕೊಟ್ಟು ಅದು ಮಾಡೋದ್ರಿಂದ ನಿಮ್ಮ ಪೂಜೆ ಭಾಳ ಇದಾಗ್ತಾರೆ. ಅದಕ್ಕೋಸ್ಕರ ನಾನು ಎಲ್ಲ ಶೇರಿಂಗ್ ಇಟ್ಕೊಂಡು ಒಂದು 30-40 ಸೆಂಟ್ರು ಮಾಡ್ಬೇಕಂತ ಅವನು ಡಿಸೈಡ್ ಮಾಡಿದ್ದೆ. ಮತ್ತೇನು ಸರ್ ಏನೋ ಡೌಟ್ ಇದ್ರೆ?
ಕೇಳಿ ಸರ್. ನೀರು ಕುಡಿಯೋಣ, ನಾನು ಮಾತಾಡಿದ ಇಷ್ಟೇ ಸರ್. ಥ್ಯಾಂಕ್ ಯು, ಧನ್ಯವಾದಗಳು ರಮೇಶ್ ಸರ್. ಆಗ್ಬಿಡುತ್ತೆ ಮಂಡ್ಯ ರಮೇಶ್ಗೆ ನಾನು ಫೋನ್ ಇರೋ ಹುಡುಗ ಬೇಕು, ಹುಡುಕ್ತಾ ಇದ್ದೀನಿ ಅಂದಾಗ ವಿಶಾಲ್ ನ ಕೊಟ್ಟಿದ್ದು ಮಂಡ್ಯ ರಮೇಶ್. ವಿಶಾಲ್ ತುಂಬಾ ಡೆಡಿಕೇಟಿವ್ ಆಗಿ ಕೆಲಸ ಮಾಡಿದಾನೆ, ನಮ್ಗೆ ಸಖತ್ತು ಖುಷಿ ಆಯ್ತು. ನಾನು ಏನ್ ಹೇಳಿದ್ರು ಒಂದ್ಸರಿ ಬೈದ್ರು ಕೂಡ ಆ ಬಯಸ್ಕೊಂಡ್ರು ಅದನ್ನ ಯಾವತ್ತೂ ಬೇಜಾರು ಮಾಡ್ಕೋತಾ ಇರ್ಲಿಲ್ಲ. ಸೊ ನನ್ಗೆ ಆ ಗೌರವ ಕೊಟ್ಕೊಂಡು ವಿಶಾಲ್ ಕೆಲಸ ಮಾಡಿದಾನೆ. ವಿಹಾನಿ ಒಂದೇ ಹುಡುಗಿ ಕಾಡಲ್ಲಿ ಇರ್ತಾ ಇದ್ಲು, ಒಂದೊಂದ್ಸರಿ ಹೇಗ್ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ಲು ತನ್ನ ಹುಡುಗಿಯರ್ ಪಾಪ. ಸೊ ಅಂತ ಹುಡುಗಿ ನಮ್ಗೆ ಏನು ತೊಂದರೆ ಕೊಡ್ದಿರಾ, ಶಾರ್ಟ್ ರೆಡಿ ಅಂದ ತಕ್ಷಣ ಎಲ್ಲೇ ಇದನ್ನು ಓಡ್ ಬರ್ತಾ ಇದ್ಲು. ಸೊ ನಂದೇನಂದ್ರೆ ಸ್ವಲ್ಪ ಒಂದೊಂದ್ಸರಿ ಕಿರ್ಚಾಡ್ತಾ ಇರ್ತೀನಿ, ಅದನ್ನ ಯಾವತ್ತು ಬೇಜಾರು ಮಾಡ್ಕೊಳ್ದಿರಾ. ಮೆಡಿಕಲ್ ಓದ್ತಾ ಇದ್ರು. ಸೊ ನಮ್ಗೆಲ್ಲ ಗೌರವ ಕೊಟ್ಕೊಂಡು ತುಂಬಾ ಡೆಡಿಕೇಟಿವ್ ಆಗಿ ಕೆಲಸ ಮಾಡಿದ್ದಾಳೆ ವಿಹಾನಿ. ನಿಮ್ಮಿಬ್ರಿಗೂ ನಾನು ಯಾವತ್ತು ಥ್ಯಾಂಕ್ಸ್ ಹೇಳ್ತೀನಿ ಆ ವಿಚಾರವಾಗಿ. ಪ್ರೊಡ್ಯೂಸರ್ಸ್ ಬಗ್ಗೆ ಮಾತಾಡಿದ್ದೇನೆ, ನಮ್ಮ ತೇಜನು ಆಕ್ಟ್ ಮಾಡಿದ್ದಾನೆ, ಗಣೇಶ್ ನಾವು ಯಾವಾಗ ಕರೆದ್ರು ಸರ್ ಈ ತರ ಪಾತ್ರ ಇದೆ ಗಣೇಶ್ ಅಂದ್ರೆ ಸರ್ ನೀವೇನ್ ಪಾತ್ರನ ಕೊಡಿ ನಾನು ಡೆಫಿನೆಟ್ಲಿ ಮಾಡ್ತೀನಿ ಅಂತ ಹೇಳಿ ಹೀರೋ ಮಾಡಿದ್ರು ಕೂಡ ಗಣೇಶ್ ನಮ್ಮ ಜೊತೆ ಬಂದು ಕೋಪರೇಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಗಣೇಶ್. ರಮೇಶ್ ಅವರೇ ನಿಮ್ಗೆ ತುಂಬಾ ಥ್ಯಾಂಕ್ಸ್, ನೀವು ನಮ್ ಜೊತೆ ಇದ್ದು ಇವಾಗ ಇನ್ನು ಮುಂದೆ ನಡೆಸಬೇಕಾಗಿರೋ ನೀವು ನೆಕ್ಸ್ಟ್. ಸೊ ಹುಡುಗರು ನಮ್ಮ ಕುಮಾರ್ಗೌಡ ಕ್ಯಾಮ್ರಾಮನ್, ನಾವು ತುಂಬಾ ಆತ್ಮೀಯ ಗೆಳೆಯರು, ಬಹಳ ವರ್ಷದಿಂದ ಗೆಳೆಯರು. ಕುಮಾರ್ಗೆ ನಾನು ಕೆಲವೆಲ್ಲ ಕುಮಾರ್ ಇಷ್ಟ್ರಲ್ಲಿ ಮಾಡ್ಕೊಡ್ಬೇಕು ಈಗ ಮಾಡ್ಕೊಡ್ಬೇಕು, ಆಮೇಲೆ ಅವ್ರು ಏನು ಗೊತ್ತಾ, ಈಸ್ ಬಿಸಿ ಮ್ಯಾನ್ ಸರ್, ನಾನು ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಕ್ ನಂಗೆ ಟೈಮ್ ಇರಲ್ಲ ಸರ್ ಅಂತ ಹೇಳ್ಬಿಟ್ಟು ಅವ್ರು ಬಿಸಿ ಇದ್ರು ಬೇಡ ಸರ್ ನೀವು ಬೇರೆ ಯಾರನ್ನ ಇದ್ ಮಾಡ್ಕೊ, ಇಲ್ಲ ಕುಮಾರ್ ನೀವೇ ನಂಗೆ ಬೇಕು ಎಸ್ ಸರ್ ಅಂತೇಳಿ ತನಗೇನೇ ಕೆಲಸ ಇದ್ರು ಕೂಡ ಅದನ್ನ ಪೋಸ್ಟ್ಪೋನ್ ಮಾಡಿಕೊಂಡು ನನ್ನ ಜೊತೆ ಫುಲ್ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದ್ರು ಕುಮಾರ್. ಕುಮಾರ್ ಥ್ಯಾಂಕ್ ಯು ಕುಮಾರ್. ರಕ್ಷಿತ್, ರಕ್ಷಿತ್ ಒಳ್ಳೆ ಹುಡುಗ, ಎಲ್ಲ ಕೆಲಸನೂ ಮಾಡಿದ್ದಾನೆ, ಪಾತ್ರನು ಮಾಡಿದ್ದಾನೆ, ಡಬ್ಬಿಂಗ್ ಮಾಡಿದ್ದಾನೆ, ಅಲ್ಲಿ ನಮ್ಗೆ ಏನ್ ಕೆಲಸ ಹೇಳಿದ್ರು ಪಟ 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 ಆಯ್ತು ಸರ್ ನೀವು ಹೋಗಿ ನಾನು ಮಾಡ್ತೀನಿ ಅಂತ ಮಾಡ್ತಾ ಇದ್ದ. ಥ್ಯಾಂಕ್ ಯು ಸರ್. ಸ್ಕ್ರಿಪ್ಟ್ ಹಂತದಲ್ಲಿ ನನಗೆ ನಾನು ಪೊಲೀಸ್ ವಿಚಾರದಲ್ಲಿ ಪೊಲೀಸ್ ದೇನೇ ಆಗ್ಲಿ ಅದು ಮಿಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಡೇ ಜಿ ಶ್ರೀನಿವಾಸ್ ಸರ್ ಬಂದಿದ್ದಾರೆ ಸರ್ ಹತ್ರ. ನಾನು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರ್ ನನಗೆ ಅದಕ್ಕೆ ಏನ್ ಬೇಕೋ ಅದನ್ನೆಲ್ಲ ನನಗೆ ಕೊಟ್ಟು ಅದನ್ನ ಇದೇ ತರ ತೆಗಿಯಪ್ಪ ಅಂತ ಹೇಳಿ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಶ್ರೀನಿವಾಸ್ ಸರ್. ಆಮೇಲೆ ನಮ್ಮ ಪ್ರತಾಪ್ ಸರ್, ನಮ್ಮ ಇಂಗ್ಲಿಷ್ ಅವರು ಒಳ್ಳೆ ಒಳ್ಳೆ ಇಂಗ್ಲಿಷ್ ಬುಕ್ಸ್ ಎಲ್ಲ ಬರೀತಾರೆ ಸರ್. ಸರ್ ಹತ್ರ ನಾನು ಕೆಲವು ಎಲ್ಲ ಪಾಯಿಂಟ್ಸ್ ಗಳನ್ನ ಕೇಳಿದಾಗ ಸರ್ ನನಗೆ ತುಂಬಾ ಕರೆಕ್ಟ್ ಆಗಿ ಹೆಲ್ಪ್ ಮಾಡಿ ನನ್ನ ಸ್ಕ್ರಿಪ್ಟ್ ಅಲ್ಲಿ ನನ್ಗೆ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್ ಪ್ರತಾಪ್ ಸರ್. ನಮ್ಮ ಗೆಳೆಯರು ಮೂರ್ತಿ ಸರ್ ಬಂದಿದ್ದಾರೆ, ಮಾಸ್ಕಿ ಅವರು ಬಂದಿದ್ದಾರೆ, ಥ್ಯಾಂಕ್ ಯು ಸರ್. ನಮ್ಮ ಮಾವ ಬಂದಿದ್ದಾನೆ ಭಾಸ್ಕರ್, ಥ್ಯಾಂಕ್ ಯು ಭಾಸ್. ಪುಟ ಥ್ಯಾಂಕ್ಸ್.